ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗಂಡ ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗಂಡ ಬಿ ಕೋಪಾಡ್ ಬಾಯ್ ಹಿಮಾಮಿ ಎಲ್ಡಿ ಇಂಟೇಶಿ ರೈಸ್ ಬೈ ನಾಯಿ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮುರಳಿಯವರು ಏನು ವಿಶೇಷ, ಯಾರು ಬರ್ತಾ ಇದ್ದಾರೆ, ಯಾವ ಹೊಸ ಅಡುಗೆನ ತೋರಿಸ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಸುಚಿ ರುಚಿಯ ಖ್ಯಾತಿ ಇಸ್ಮಾಯಿಲ್ ಅವರು ಬರ್ತಾ ಇದ್ದಾರೆ. ಅದ್ಭುತವಾಗಿರುವಂತಹ ಅಡುಗೆನ ಮಾಡೋಕ್ಕೋಸ್ಕರ ರೆಡಿಯಾಗಿ ನಿಂತಿದ್ದಾರೆ. ಇಸ್ಮಾಯಿಲ್ ಬನ್ರಿ. ನಮಸ್ಕಾರ ಸರ್. ಸಮಾಚಾರ? ಆರಾಮ? ಆರಾಮ ಸರ್. ಹೆಂಗಿದೆ ಬಿಸ್ನೆಸ್ ಎಲ್ಲ? ಸೂಪರ್ ಸರ್. ಏನ್ ಮಾಡ್ತಾ ಇರೋದು ನಮ್ಮ ಕಾರ್ಯಕ್ರಮದಲ್ಲಿ? ಇವತ್ತೊಂದು ಸ್ಟಫ್ಡ್ ಕ್ಯಾಪ್ಸಿಕಮ್ ಅಂತ. ನಿಮ್ಮ ಹೋಟೆಲ್ ಸಿಗುತ್ತಾ ಸುಶೀಲ್? ಮಲೇಶ್ವರ ಮತ್ತೇ ಕ್ರಾಸ್ ಹೋಯ್ತು ಅಂತ ಹೇಳಿದ್ರೆ ಒಳ್ಳೆ ಒಂದು ಈಟಿಂಗ್ ಸ್ಪಾಟ್ ಬೇಕು ಅಂತ ಅನ್ಕೊಂಡಿದ್ರೆ ಅದು ಶುಚಿ ರುಚಿನೇ. ಅದ್ಭುತವಾಗಿರುವಂತ ಶುಚಿಯಾಗಿ ರುಚಿಯಾಗಿ ಮಾಡುವಂತ ಏಕೈಕ ಸ್ಥಳ ಶುಚಿ ರುಚಿಯಿಂದ ಬಂದಿದ್ದಾರೆ ನಮ್ಮ ಇಸ್ಮಾಯಿಲ್ ಅವರು ಬಂದಿದ್ದಾರೆ. ಇಸ್ಮಾಯಿಲ್, ಇದೊಂದು ಗ್ರೇವಿ. ಇದು ಗ್ರೇವಿನ? ಯಾರ ಜೊತೆ ತಿನ್ನೋದು? ಚಪಾತಿ, ಪರೋಟ, ಕುಲ್ಚಾ, ಅದಕ್ಕೆಲ್ಲ ತಿನ್ಬೋದು? ಸೂಪರ್ ಆಗಿರುತ್ತೆ ಸರ್. ಶುರು ಮಾಡೋಣ. ಖಂಡಿತ ಸರ್. ಸ್ಟಫ್ಡ್ ಕ್ಯಾಪ್ಸಿಕಮ್ ಮಾಡಕ್ಕೆ ಏನೇನು ತಿನ್ನಿದೀರಾ? ಸ್ಟಫ್ಡ್ ಕ್ಯಾಪ್ಸಿಕಮ್, ಬೇಕಾಗುವ ಸಾಮಗ್ರಿಗಳು: ದಪ್ಪ ಮೆಣಸಿನಕಾಯಿ, ಈರುಳ್ಳಿ, ಟೊಮ್ಯಾಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕ್ಯಾರೆಟ್, ಹುರುಳಿಕಾಯಿ, ಆಲೂಗೆಡ್ಡೆ, ಬೇಬಿಕಾರ್ನ್, ಫ್ರೆಶ್ ಕ್ರೀಮ್, ಗೋಡಂಬಿ, ಪನ್ನೀರ್, ಕಾರ್ನ್ಫ್ಲೋರ್, ಅರಿಶಿನ, ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಜೀರಿಗೆ ಪುಡಿ, ಧನಿಯಾ ಪುಡಿ, ಚಕ್ಕೆ, ಏಲಕ್ಕಿ, ಪಲಾವ್ ಎಲೆ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಒಂದು ಪಾತ್ರೆ ಬಿಡಿ. ಏನಕ್ಕೆ? ಬಾಯ್ಲ್ ಮಾಡಬೇಕು. ನೀರು ಹಾಕ್ತಾ ಇದ್ದೀನಿ. ಹಾಕಿ ಸರ್. ವೆಜಿಟೇಬಲ್ನ ಬಾಯ್ಲ್ ಮಾಡಿಸ್ಬೇಕು. ಓಕೆ, ಮಾಡಿಸಿ ಸರ್. ಸ್ವಲ್ಪ ಯಾವುದೇ ವೆಜಿಟೇಬಲ್ಗಳನ್ನ ತೊಗೊಂಡ್ರು ಸಹ ಬಾಯ್ಲ್ ಮಾಡಾಕಿದ್ರೆ ಈ ಥರ ಗ್ರೇವಿಗಳಿಗೆ ತುಂಬ ರುಚಿಯಾಗಿರುತ್ತೆ. ಅಲ್ವಾ ಇಸ್ಮಾಯಿಲ್? ಹೌದು. ಹಾಕಿ ಸರ್. ಏನಿದು? ಬೀನ್ಸ್ ಹಾಕ್ತಾ ಇದ್ದೀನಿ. ಸಣ್ಣದಾಗಿ ಹೆಚ್ಚಿರುವಂಥ ಬೀನ್ಸು. ಬೀನ್ಸ್ ಇರೋದು. ಕ್ಯಾರೆಟ್ ಹಾಕ್ತಾ ಇದ್ದೀನಿ. ಸಣ್ಣದಾಗಿ ಹೆಚ್ಚಿರುವಂಥ ಕ್ಯಾರೆಟು. ಓಕೆ. ಏನಿದು? ಆಲೂಗಡ್ಡೆ ಹಾಕ್ಕೊಳ್ಳಿ ಮಜಾ ಹೊಡಿಯೋಣ ಜೊತೆಗೆ ಅದಕ್ಕೆ. ಓಕೆ, ಚೆನ್ನಾಗಿ ಬಾಯ್ಲ್ ಆಗ್ಬೇಕು ಸ್ವಲ್ಪ ಹೊತ್ತು. ಇದಾ? ಇಷ್ಟೇ ಸಾಕಾ ತರಕಾರಿ? ಸಾಕು ಸಾಕು. ಇಷ್ಟೇ? ಇನ್ನೊಂದು ಪಾತ್ರೆಯಲ್ಲಿ ನೀರು ಇಡಬೇಕಾಗುತ್ತೆ. ಏನಕ್ಕೋ ಗ್ರೇವಿ ರೆಡಿ ಮಾಡ್ಬೇಕಾದ. ಗ್ರೇವಿ ರೆಡಿ ಮಾಡ? ಹೌದು. ಅದರೊಳಗೆ ರೆಡಿ ಮಾಡ್ಕೊಳ್ಳೋದಾ? ಹೌದೌದು, ಸಪ್ರೇಟಾಗಿ. ಓಕೆ ಸರ್, ಇದು ಮಕ್ಕಿನಿ ಗ್ರೇವಿ. ಇದು ಮಕ್ಕಿನಿ ಟೊಮ್ಯಾಟೋನ ಬಾಯ್ಲ್ ಮಾಡ್ಕೊಂಡು ಮಾಡುವಂಥದ್ದು. ಹೌದಾ? ಮಕ್ಕಿನಿ ಗ್ರೇವಿ, ಟೊಮ್ಯಾಟೊ ಮತ್ತು ಗೋಡಂಬಿಯ ಪೇಸ್ಟ್ ಅನ್ನು ಬೇಸ್ ಆಗಿ ಇಟ್ಕೊಂಡು ಮಾಡುವಂಥ ಗ್ರೇವಿ. ಹೌದು, ಗ್ರೇವಿಗಳಲ್ಲೇ ಒಂದು 4-5 ಥರ ಇದೆ. ಓಕೆ. ಬ್ರೌನಿ ಗ್ರೇವಿ, ಮಕ್ಕಿನಿ ಗ್ರೇವಿ, ವೈಟ್ ಗ್ರೇವಿ. ವೈಟ್ ಗ್ರೇವಿ ತೋರಿಸಿದ್ದೀವಿ ನಾವು. ಓಕೆ. ಮಕ್ಕಿನಿ ಗ್ರೇವಿ ಇವತ್ತು ತೋರಿಸ್ತಾ ಇದ್ದೀವಿ. ತೋರಿಸಿ ಸರ್. ಸಮ್ ಡಿಫ್ರೆಂಟ್ ಇದು. ಎಸ್ ಸರ್. ಓಕೆ, ಟೊಮೆಟೊ ಚೆನ್ನಾಗಿ ಬಾಯ್ಲ್ ಆಗಬೇಕು. ಬಾಯ್ಲ್ ಆಗಬೇಕು. ಇದ್ರ ಮೇಲೆ ಜೊತೆಗೆ ಗೋಡಂಬಿ ಹಾಕೊಂಡ್ಬಿಡ್ತೀರಾ? ಹೌದು, ಜೊತೆಗೆ ಬೇಯಬೇಕು. ಒಳ್ಳೆ ಗ್ರೇವಿ ಆಗುತ್ತೆ, ಅದ್ಭುತವಾಗಿರುವಂಥ ಗ್ರೇವಿ. ಮನೆಯಲ್ಲೇ ಮಾಡಿಕೊಂಡು ತಿನ್ಬೋದಾದಂಥ ಗ್ರೇವಿ. ಹೋಟೆಲ್ಗೆ ಹೋಗುವಂಥ ಅವಶ್ಯಕತೆ ಇಲ್ಲದೆ ಇರುವಂಥ ಗ್ರೇವಿ. ಕುದಿ ಬಂದರೆ ಸಾಕಷ್ಟೇ, ಬಟ್ ಜೊತೆಗೆ ಬೇಯಬೇಕದು. ಗೋಡಂಬಿ ಮತ್ತು ಟೊಮೆಟೊ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀವಿ. ಹೌದು. ಎಲ್ಲ ತರಕಾರಿಗಳು ಹಾಕಿದ್ದೀವಿ. ಇಲ್ಲಿ ಬೇಬಿಕಾರ್ನು ಕಟ್ ಮಾಡಿರೋ ಸಣ್ಣದಾಗಿ ಸ್ವಲ್ಪ ಹಾಕ್ತಾ ಇದ್ದೀವಿ. ಕ್ಯಾರೆಟ್ ಹಾಕಿದ್ದೀವಿ, ಹುರುಳಿಕಾಯಿ ಹಾಕಿದ್ದೀವಿ, ಆಲೂಗಡ್ಡೆ ಕೂಡ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀವಿ. ಎಸ್ ಸರ್. ಇಲ್ಲಿ ಗೋಡಂಬಿ ಹಾಕಿದೀವಿ, ಟೊಮೆಟೊ ಹಾಕಿದೀವಿ, ಈ ಎರಡನ್ನು ಕೂಡ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀವಿ. ಬೇಯಿಸಿದ ರುಬ್ಬೇಕಾಗುತ್ತೆ ಇದು ಅಲ್ವಾ? ಸಪರೇಟ್ ರುಬ್ಬೇಕು. ಓಕೆ ಸರ್. ಎಷ್ಟು ನಿಮಿಷ ಬೇಯಬೇಕಾಗುತ್ತೆ ಇದು? ಇದು ಸ್ವಲ್ಪ ನೀರಲ್ಲಿ ಆರಬೇಕು, ಸ್ವಲ್ಪ ಡ್ರೈ ಬರಬೇಕು, ಅಷ್ಟೊತ್ತು ನೀರು ತೆಗಿಯಂಗಿಲ್ಲ ಇದು. ಓಕೆ ಓಕೆ. ಇದೇ ನೀರನ್ನು ಉಪಯೋಗಿಸಬೇಕಾಗಿದೆ. ಓಕೆ ಓಕೆ. ಇದಕ್ಕೆ ಒಂದು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಬೇಕು. ಹಾಕೋಣ ಇವಾಗ? ಹೌದು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ರವಿಯವರ ಅಚ್ಚಕಾರ ಪುಡಿನ ಬಳಸ್ತಾ ಇದ್ದೀವಿ. ಸ್ವಲ್ಪನೇ ಸಾಕಾ? ಸಾಕು. ಓಕೆ. ಚಕ್ಕೆ ಒಂದು ಸಣ್ಣ ಪೀಸು, ಒಂದು ಎರಡು ಪೀಸು ಏಲಕ್ಕಿ. ಎರಡು ಪೀಸ್ ಏಲಕ್ಕಿ, ಒಂದು ಚಕ್ಕೆ, ಸ್ವಲ್ಪ ಅಚ್ಚಕಾರದ ಪುಡಿ, ಸ್ವಲ್ಪ ಗೋಡಂಬಿ, ಸ್ವಲ್ಪ ಟೊಮೆಟೊ ಚೆನ್ನಾಗಿ ನೀರಲ್ಲಿ ಜೊತೆಗೆ ಬಾಯ್ಲ್ ಆಗಬೇಕು. ವೆಜಿಟೇಬಲ್ ಬಾಯ್ಲ್ ಆಗಿದೆ, ಆಫ್ ಮಾಡ್ಬೋದು. ಏ ಸರ್, ಆಫ್ ಮಾಡಿದ್ದೀನಿ. ಇದೊಂದು ಎರಡು ತೇಜ್ ಪತ್ತ ಹಾಕಿ, ಇದು ಪಲಾವ್ ಎಲ್ಲ ಹಾಕ್ತಾ ಇದ್ದೀನಿ. ಎಲ್ಲ ರುಬ್ಬಿಂಗಾ? ರುಬ್ಬಂಗ. ಎಸ್ ಸರ್. ನೀರಿನ ಜೊತೆಗೆ ಕುದಿಸಿ ನೀರೆಲ್ಲ ಅದ್ರ ಜೊತೆಗೆ ಚೆನ್ನಾಗಿ ಬೆಂದೋಗಿದೆ. ಬೆಂದೋಗಿದೆ. ಅದಕ್ಕೆ ಜೊತೆಗೆ ಹಸಿಮೆಣಸು ಹಾಕಿದ್ದೀವಿ. ಓಕೆ. ಸ್ವಲ್ಪ ಗರಂ ಮಸಾಲ. ಓಕೆ. ಆಮೇಲೆ ಪಲಾವ್ ಎಲ್ಲ ಒಂಚೂರು ಹಾಕೊಂಡಿದ್ದೀವಿ. ಓಕೆ. ಇಷ್ಟೇ ಸಾಕಿದು, ಬೆಂದೋಗಿದೆ. ಓಕೆ ಸರ್. ಬೇಯಿಸಿರುವಂಥ ಟೊಮೆಟೊ, ಬೇಯಿಸಿರುವಂಥ ಅದ್ರ ಜೊತೆಗೆ ಬೇಯಿಸಿರುವಂಥ ಗೋಡಂಬಿ, ಚಕ್ಕೆ, ಲವಂಗ, ಅಚ್ಚಕಾರದ ಪುಡಿ. ಓಕೆ ಸರ್. ನೀರಕ್ಕಲ್ವಾ? ನೀರು ಬೇಡ ಅಲ್ಲ ನೋಡಿಕೊಂಡು. ನೆಕ್ಸ್ಟ್ ರೆಡಿ ಆಗಿದೆ. ನೆಕ್ಸ್ಟು ಅದನ್ನ ಸ್ಟಫಿಂಗ್ ಮಾಡ್ಬೇಕು. ನನಗೆ ಮಿಕ್ಸ್ ಮಾಡೋದಕ್ಕೆಲ್ಲ ಸಪರೇಟ್ ಆಗಬೇಕದು ಸರ್. ಮತ್ತೆ ಎಣ್ಣೆ ಇಡಬೇಕಾಗುತ್ತೆ. ನೀನು ಎಣ್ಣೆಲಿ ಕರಿತೀರಾ? ಹೌದೌದು. ಓಹೋ, ಬೇಜಾನ್ ಕೆಲಸ ಆಗುರು ಇದು. ಹೌದು, ಎಣ್ಣೆಲಿ ಕರೆದು ತಿರ್ಗಾ ಗ್ರೇವಿ ಮಾಡಬೇಕು. ಹೌದು. ಓಕೆ ಸರ್, ಎಣ್ಣೆ ಇಟ್ಕೊಳ್ಳ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಳಸ್ತಾ ಇದೀವಿ ಹಿಮಾಮಿ ಎಲ್ಡಿ ಅಂಡ್ ಟೇಸ್ಟಿ ರೈಸ್ ಬ್ರೆನ್ ಆಯಿಲ್. ಬೇಯಿಸಿದ ತರಕಾರಿ ಜೊತೆಗೆ ಓಕೆ ಪನ್ನೀರನ್ನು ಹಾಕಬೇಕು.
ತಿನ್ಬೇಕಂದ್ರೆ ಇದೆಲ್ಲ ಕ್ಯೂ ಚಾಕಿರ್ತಾರೆ, ಅದೊಂಥರ ಬಾಯ್ಕ್ ಸಿಗಲ್ಲ. ಬಟ್ ಗೊತ್ತಾಗುತ್ತೆ ನಿಮಗೆ ಒಂದು ಫ್ಲೇವರು ಏನೋ ಇದೆ ಒಳಗಡೆ ಅಂತ, ಅಷ್ಟೊಂದು ಸಖತ್ತಾಗಿರುತ್ತೆ. ತುರಿದು ಹಾಕೋದಕ್ಕಿಂತ ಈ ಥರ ಪುಡಿ ಮಾಡಿ ಹಾಕೋದ್ರಲ್ಲೇ ಟೇಸ್ಟ್ ಬೇರೆ ಥರ. ಹೌದೌದೌದು, ಎಸ್ ಎಸ್. ಇದಕ್ಕೆ ಸ್ವಲ್ಪ ಗೋಡಂಬಿ ಪುಡಿ ಹಾಕ್ತಾ ಇದ್ದೀನಿ. ಓಕೆ, ಸ್ಟಫಿಂಗಿಗೆ ಸ್ವಲ್ಪ ಸಾಲ್ಟ್ ಹಾಕ್ತಾ ಇದ್ದೀನಿ. ಓಕೆ, ರುಚಿಗೆ ಎಷ್ಟು ಬೇಕಾಗುತ್ತೋ ತರಕಾರಿ ಬೇಯಿಸಿರೋದ್ರಿಂದ ಅಷ್ಟು ಉಪ್ಪನ್ನು ಹಾಕೊಡಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಎಸ್ ಸರ್. ಸ್ವಲ್ಪ ಚಿಲ್ಲಿ ಪೌಡರ್, ಚಿಲ್ಲಿ ಪೌಡರ್ ರವಿ ಅವರ ಚಿಲ್ಲಿ ಪೌಡ್ರು, ರೈಟ್ ಸರ್. ಸರ್ ಸ್ವಲ್ಪ ಗರಂ ಮಸಾಲ ಪುಡಿ, ಎಸ್ ಸಾಕು, ಅಷ್ಟೇ ಸಾಕು. ಇದನ್ನು ಮಿಶ್ರಣ ಮಾಡ್ತಾ ಇದ್ದೀನಿ. ಒಳ್ಳೆ ಒಂದು ಸ್ಟಫ್ಡ್ ಕ್ಯಾಪ್ಸಿಕಮ್ ಮಾಡ್ತಾ ಇದ್ದಾರೆ, ಒಳ್ಳೆ ಗ್ರೇವಿ, ಪರೋಟ, ನಾನು, ಚಪಾತಿ, ಪೂರಿ ಎಲ್ಲದಕ್ಕೂ ಅದ್ಭುತವಾಗಿರುತ್ತೆ ಅಂತ ಬೇರೆ ಹೇಳ್ತಾ ಇದ್ದಾರೆ. ಈ ಕ್ಯಾಪ್ಸಿಕಮ್ ಒಳಗಡೆ ಸ್ಟಫಿಂಗ್ ಮಾಡ್ತಾ ಇದ್ದೀನಿ. ತುಂಬ್ಕೊಳ್ಳಿ, ತುಂಬೋದು ಸ್ಟಫಿಂಗ್ ಅಂದ್ರೆ ಒಳಗಡೆ ಹಾಕಿ ತುಂಬೋದು. ಹೌದು, ಮುಂಚೆ ಇದನ್ನ ಕಟ್ ಮಾಡಿ ಒಳಗಡೆ ಇದೆಲ್ಲ ಬೀಜ ತೆಗೆದಿರ್ಬೇಕು. ಎಷ್ಟಾಗುತ್ತೆ ಎಷ್ಟು ಹಿಡಿಸುತ್ತೋ ಫುಲ್ ಸ್ಟಫ್ ಆಗ್ಬೇಕು. ಓಕೆ, ಸೊ ಅದಕ್ಕೆ ಇದು ಒಂದೇ ಕೊಡೋದು ನಾವು ಗ್ರೇವಿಗೆ. ಒಂದು ಎರಡು ಕೊಟ್ಟರೆ ಆಗಲ್ಲ, ಅಲ್ಲಿ ತಿನ್ನಕ್ಕಾಗಲ್ಲ, ವರ್ಕೌಟ್ ಆಗಲ್ಲ. ಅದೇನು ಕಚ್ಕೊಳ್ತದೋ ಇಲ್ಲ, ಕಚ್ಕೊಳ್ತೀನಿ. ಈ ಕಾರ್ನ್ಫ್ಲೋರ್ ಇದೆಯಲ್ಲ, ಓಕೆ, ಸುತ್ತಲಿಂಗ್ ಹಾಕೊಂತೀವಿ ಗಮ್ಮು. ಹೌದು, ಅದು ಲಾಕ್ ಮೈದಾ ಹಿಟ್ಟಿನ ಗಮ್ ಮಾಡ್ತಿದ್ವಿ ಗೊತ್ತಾ ಆ ಥರ. ಕಾರ್ನ್ಫ್ಲೋರ್ನ ಹಾಕಿ ಸೀಲ್ ಮಾಡಿಬಿಡ್ತಾ ಇದ್ದಾರೆ, ಅದು ಬಿಟ್ಕೊಂಬರ್ಬಾರ್ದು ಅಷ್ಟೇನೆ. ಎಸ್ ಸರ್, ಕರೆಕ್ಟಾಗಿ ಚುಚಿ, ಅದ್ರ ಮಧ್ಯಕ್ಕೆ ಥಿಕ್ನೆಸ್ ಒಳಗೋಗ್ಬೇಕದು. ಹಾಂ, ಆ ಕಡೆ ಒಂದು ಚುಚಿ. ಏನಂದರೆ ಸೇಫ್ಟಿ ಅದು, ಅದೇನಾದ್ರು ಈಚೆ ಬಂದು ಎಣ್ಣೆ ಅದರೊಳಗೆ ಹೋಯ್ತು ಅಂದರೆ ಎಣ್ಣೆ ಪೂರ್ತಿ ಹಾಳಾಗ್ಬಿಡುತ್ತೆ. ಎಸ್ ಸರ್, ಓಕೆ, ಡನ್. ಎಸ್, ತುಂಬ ಬೇಯಬೇಕಾಗಿರಲ್ಲ, ಸ್ವಲ್ಪ ಫ್ರೈ ಆದ ಸಾಕು. ಬೆಂದಿರೋ ತರಕಾರಿ ಒಡೆಯಿರೋದ್ರಿಂದ ಕ್ಯಾಪ್ಸಿಕಂ ಮಾತ್ರ ಒಂದು ಸ್ವಲ್ಪ ಫ್ರೈ ಆದರೆ ಸಾಕು. ಇದು ಹಂಗಂತೀರಾ? ಹೌದು, ಸ್ವಲ್ಪ ಬಾಡಿದ್ರೆ ಸಾಕು, ಇದು ಆಗೋಯ್ತಿದೆ, ತೆಗಿಬೋದು ಈಗ. ಅದನ್ನ ಇದು ತೆಗಿಬೋದು. ಆಯ್ತಾ ಇದು? ಹೌದು, ಎಷ್ಟು ಚೆನ್ನಾಗಿತ್ತು. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಳಸ್ತಾ ಇದೀವಿ ಹಿಮಾಮಿ ಎಲ್ ಡಿ ಎನ್ ಟೇಸ್ಟಿ ರೈಸ್ ಬ್ರ್ಯಾನ್ ಆಯಿಲ್. ಒಳ್ಳೆ ಕ್ಯಾಪ್ಸಿಕಮ್ ರೆಡಿ ಆಗಿದೆ, ಸ್ಟಫಿಂಗ್ ಆಗಿದೆ, ಎಣ್ಣೆಯಲ್ಲಿ ಚೆನ್ನಾಗಿ ಕರೆದಿದ್ದೀವಿ. ಇವಾಗ ಗ್ರೇವಿ ಮಾಡ್ಕೊಂಡು ಅದ್ರೊಳಗೆ ಮುಳುಗಿಸಿದ್ರೆ ಮುಗೀತು ಕತೆ. ಅದ್ರದ್ದು ಈರುಳ್ಳಿ ಚಿಕ್ಕದು ಕಟ್ ಮಾಡಿರೋದು. ಓಕೆ, ಸಣ್ಣಾಗಿ ಹೆಚ್ಚಿರುವಂಥ ಈರುಳ್ಳಿ. ಓಕೆ ಓಕೆ ಓಕೆ, ಸ್ವಲ್ಪ ಬ್ರೌನಿಶ್ ಆಗಲಿ ಅಲ್ಲ. ಹೌದು, ಈ ಗ್ರೇವಿ ರೆಡಿ ಮಾಡಿ ಅದನ್ನ ಸ್ವಲ್ಪ ಭಾಗ ಓಪನ್ ಮಾಡಿಬಿಟ್ಟು ಗ್ರೇವಿನ ಮೇಲೆ ಒಯ್ಬೇಕು. ಹೌದಾ? ಹೌದು, ಭಾಗ ಮಾಡ್ಬೇಕು ಅದನ್ನ ಮಧ್ಯ. ಬ್ರೌನ್ ಆಯಿತು, ಸಾಕಲ್ಲ. ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಾ? ಹೌದೌದು, ಒಂದು ಸ್ಪೂನ್, ಒಂದೂವರೆ ಸ್ಪೂನ್ ಅಷ್ಟೇ. ಸರ್, ಇದಕ್ಕೆ ಸ್ವಲ್ಪ ಜೀರಾ ಪುಡಿ ಹಾಕಬೇಕು. ಜೀರಾ ಪುಡಿ ಬೇಕಾ? ಹೌದು, ಇದಕ್ಕೆ ಗ್ರೇವಿಗೆ ಜೀರಾ ಪುಡಿ, ಧನಿಯಾ ಪುಡಿ ಸ್ವಲ್ಪ ಸ್ವಲ್ಪ. ರವಿ ಅವರ ಜೀರಾ ಪುಡಿ ಸಾಕು. ಅರಿಶಿನ ಪುಡಿ, ಅರಿಶಿನ ಪುಡಿನಾ? ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ರವಿ ಅವರ ಧನಿಯಾ ಪುಡಿ. ಓಕೆ, ಟೊಮೆಟೊ ನಾವು ಮುಂಚೆ ಯೂಸ್ ಮಾಡಿದ್ವಿ ಅದರಲ್ಲೇ. ಹೌದು, ಜಾಸ್ತಿ ಬೇಡ ಅದಕ್ಕೆ, ಸ್ವಲ್ಪ ಸ್ವಲ್ಪನೇ. ಯಾಕಂದರೆ ಟೊಮೊಟೊ ಪೇಸ್ಟ್ನ ರುಬ್ಕೊಂಡಿದ್ದೀವಿ, ಟೊಮೆಟೊ ಪೇಸ್ಟ್ಗೆ ನಾವು ಗೋಡಂಬಿ ಹಾಕಿದ್ದೀವಿ, ಚಕ್ಕೆ ಲವಂಗ ಹಾಕಿದ್ದೀವಿ, ಬಿರಿಯಾನಿ ಎಲೆ ಹಾಕಿದ್ದೀವಿ, ಅದೆಲ್ಲ ಹಾಕಿ ರುಬ್ಕೊಂಡಿದ್ದೀವಿ ಅಲ್ಲಿ. ಹೌದು, ಲೈಟಾಗಿ ಸ್ವಲ್ಪನೇ ಚಿಕ್ಕದಾಗಿ ಕಟ್ ಮಾಡಿ ಟೊಮೆಟೊ ಚೂರು ಹಾಕೊಂಡ್ರೆ ಗ್ರೇವಿಗೆ ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ, ಓಕೆ, ಸಾಕು. ಎಸ್, ನೆಕ್ಸ್ಟ್ ನೆಕ್ಸ್ಟ್ ರುಬ್ಬಿರೋ ಮಸಾಲೆ ಸೇರಿಸ್ಕೊಬೇಕು. ಟೊಮೆಟೊ ಬೇಸಿನ ಮಸಾಲ ಇದು, ಯಾಕಂದ್ರೆ ಅದು ಚೆನ್ನಾಗಿ ಬೇಯಿಸಿ ರುಬ್ಬಿರೋದ್ರಿಂದ ಅದೇನು ಸ್ವಲ್ಪ ಕುಕ್ ಆದರೆ ಸಾಕು, ಚೆನ್ನಾಗಾಗ್ಬಿಡುತ್ತೆ. ಜೊತೆಗೆ ಗೋಡಂಬಿ ಎಲ್ಲ ಹಾಕಿದ್ರಿಂದ ರುಚಿ ಜಾಸ್ತಿ, ರುಚಿ ಚೆನ್ನಾಗಿರುತ್ತೆ. ಸಾಲ್ಟ್ ಹಾಕ್ತಾ ಇದ್ದೀನಿ, ಸ್ವಲ್ಪ ಸಾಲ್ಟು. ಅವಾಗಲೇ ಹಾಕಿದೀವಲ್ಲ ತರಕಾರಿಗೂ ಹಾಕಿದೀವಿ, ತರಕಾರಿ ಸ್ವಲ್ಪ ಆಗಿಲ್ಲ ಇದಕ್ಕೆ ಮಾತ್ರ ರುಬ್ಬೇಕಾದ್ರೂ ಹಾಕಿದೀವಿ ಸ್ಟಫಿಂಗಿಗೆ. ಹೌದಾ? ಕೊತ್ತಂಬರಿ ಸೊಪ್ಪು, ಓಕೆ. ಗ್ರೇವಿ ಬೇಕಾದ್ರೆ ಸ್ವಲ್ಪ ತಿನ್ನು ಮಾಡ್ಕೊಬೋದು. ಓಕೆ, ನಾವು ಸ್ವಲ್ಪ ಗಟ್ಟಿಯೇ ಮಾಡ್ಕೊಂಡಿದ್ದೀವಿ. ಓಕೆ ಸರ್, ಇಷ್ಟು ಗಟ್ಟಿ ಇದ್ರೆ ಚಪಾತಿಗೆಲ್ಲ ಚೆನ್ನಾಗಿರುತ್ತೆ ಇದು. ಹೌದೌದು ಸರ್. ಫ್ರೆಶ್ ಕ್ರೀಮ್, ಓಕೆ. ತುಂಬ ಸ್ಪೈಸಿ ಬರಲ್ಲ ಈ ಗ್ರೇವಿ, ಮೀಡಿಯಮ್ ಆಗಿರುತ್ತೆ. ಓಕೆ ಓಕೆ, ಗ್ರೇವಿ ರೆಡಿ ಆಯಿತು. ಹೋಟೆಲ್ ಕಲರ್ ಬಂತು,
ಒರಿಜಿನಾಲಿಟಿ ಬಂತು, ಒರಿಜಿನಾಲಿಟಿ ಬಂದ್ಬಿಡ್ತದೆ. ಸೂಪರ್ ಅದು, ಅದು ಬಿದ್ರೇನೆ ಆ ಮಜಾ ಬರೋದು. ನಾವು ಒಂದು ಹಾಕಿಲ್ಲ ಅಂದ್ರೂ ಆ ಕಲರ್ ಬರಲ್ಲ. ಈಸಿಯಾಗಿ ಮನೇಲಿ ಸಿಗುವಂತ ಪದಾರ್ಥಗಳನ್ನೇ ಉಪಯೋಗಿಸಿ ಮಾಡ್ತಕ್ಕಂತ ಅದ್ಭುತವಾದಂತ ಗ್ರೇವಿ ಇದು. ಮನೆಯಲ್ಲಿ ಹಾಲು ಮೊಸರು ಬೇಕಾದ್ರೆ ಯೂಸ್ ಮಾಡ್ಕೊಬಹುದು ಸ್ವಲ್ಪ ಸ್ವಲ್ಪ. ಕ್ರೀಮ್ ಸಿಗ್ಲಿಲ್ಲ ಅಂದ್ರೆ, ಕ್ರೀಮ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಗಟ್ಟಿ ಮೊಸರು, ಹಾಲು ಹುಳಿ ಇರಬಾರ್ದು ಮೊಸರು ಅಷ್ಟೇನೆ. ಹೌದು, ಮೊಸರು ಇಲ್ಲ ಅಂದ್ರೆ ಸ್ವಲ್ಪ ಹಾಲು ಹಾಕೋದು. ಓಕೆ ಸರ್, ಕಡ್ಡಿಗಳನ್ನ ತೆಗಿತಾ ಇದ್ದೀನಿ. ದಯವಿಟ್ಟು ಕಡ್ಡಿ ತೆಗಿರಿ, ಇದು ಕಟ್ ಮಾಡಬೇಕು. ಮಾಡಿ. ಓಹೋ, ಏನೋ ಮಾಡ್ತೀರಾ ಸ್ವಾಮಿ ನೀವು? ಸರ್, ಮಸಾಲೆ ಒಳಗೆ ಹೋಗ್ಬೇಕಲ್ಲ ಸರ್. ಓಹೋ, ಈ ಥರ ಓಪನ್ ಮಾಡಿದಾಗ ಕಟ್ ಮಾಡಿಕೊಂಡ್ರಿ. ಓಕೆ, ಮಸಾಲೆ ಒಡವು. ಓ, ತಿನ್ನೋಕ್ಕೂ ಆಗ್ಬೇಕಲ್ಲ, ಏನು ಹೆಂಗೆ ತಿನ್ನೋದು? ಹೌದು, ಇಲ್ಲಾಂದ್ರೆ ಕಟ್ ಮಾಡಿ ತಿನ್ನೋಕ್ಕೂ ಆಗಲ್ಲ ಸರ್. ಹ್ಞೂ ಸರ್, ಇವಾಗ ಈ ಗ್ರೇವಿ ಇದ್ರ ಮೇಲೆ ಹಾಕ್ತಾ ಇದ್ವಿ. ಹಾಕಿ ಸರ್, ಮಕ್ಕಳಿ ಗ್ರೇವಿ. ಮಕ್ಕಳಿ ಗ್ರೇವಿ, ಹೌದು. ಇದು ಯಾವುದ್ರ ಜೊತೆನೂ ಆಗುತ್ತೆ, ಬಟ್ ನಾವು ಕ್ಯಾಪ್ಸಿಕಮ್ ಮಾತ್ರ ಮಾಡಿದ್ವಿ ಇವಾಗ. ಸೊ ಟೊಮ್ಯಾಟೊದು ನಾಲ್ಕು ಡಿಸೈನ್ ಮಾಡ್ಬಿಟ್ಟು ಸೈಡ್ ಗಿಡ. ಡಿಸೈನ್ ಬೇರೆ ಮಾಡ್ತೀರಾ? ಅದೆಲ್ಲ ಕಡಿಮೆ ಇದೆ ನಿಮಗೆ. ಸರ್, ಸ್ಟಫ್ಡ್ ಕ್ಯಾಪ್ಸಿಕಮ್ ಮಸಾಲ. ಕ್ಯಾಪ್ಸಿಕಮ್ ಎಲ್ಲಿದ್ದ ಹುಡ್ಕೋಬೇಕು? ನಮ್ಮ ಸುಶ್ರುಚಿಯ ಖ್ಯಾತಿ ಇಸ್ಮೇಲ್ ಅವರು ಒಳ್ಳೆ ಒಂದು ಸ್ಟಫ್ಡ್ ಕ್ಯಾಪ್ಸಿಕಮ್ ಅನ್ನ ಮಾಡಿಕೊಟ್ಟಿದ್ದಾರೆ. ರೆಸ್ಟೋರೆಂಟ್ ಅಲ್ಲಿ ಹೆಂಗ್ ಮಾಡ್ತಾರೋ ಅದೇ ತಾನೇ ಮಾಡಿಕೊಟ್ಟಿದ್ದಾರೆ. ಇದನ್ನ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಸ್ಟಫ್ಡ್ ಕ್ಯಾಪ್ಸಿಕಮ್ ಮಾಡ್ಕೊಳ್ಳಿ. ಸ್ಟಫ್ಡ್ ಕ್ಯಾಪ್ಸಿಕಮ್ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ನೀರು, ಹುರುಳಿಕಾಯಿ, ಕ್ಯಾರೆಟ್, ಆಲೂಗೆಡ್ಡೆ, ಬೇಬಿ ಕಾರ್ನ್ ಹಾಕಿ ಬೇಯಲು ಬಿಡಿ. ಇನ್ನೊಂದು ಪ್ಯಾನ್ಗೆ ನೀರು, ಟೊಮ್ಯಾಟೊ, ಗೋಡಂಬಿ, ಅಚ್ಚ ಖಾರದ ಪುಡಿ, ಚಕ್ಕೆ, ಏಲಕ್ಕಿ, ಪಲಾವ್ ಎಲೆ ಹಾಕಿ ಬೇಯಿಸಿ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಿಕೊಳ್ಳಿ. ಒಂದು ಬೌಲ್ಗೆ ಬೇಯಿಸಿದ ತರಕಾರಿಗಳು, ಪುಡಿ ಮಾಡಿದ ಪನ್ನೀರ್, ಗೋಡಂಬಿ ಪುಡಿ, ಉಪ್ಪು, ಕೊತ್ತಂಬರಿ ಸೊಪ್ಪು, ಅಚ್ಚಖಾರದ ಪುಡಿ, ಗರಂ ಮಸಾಲ ಹಾಕಿ ಮಿಕ್ಸ್ ಮಾಡಿ ದಪ್ಪ ಮೆಣಸಿನಕಾಯಿಯ ಒಳಗೆ ತುಂಬಿ ಮುಚ್ಚಿ ಕಾರ್ನ್ಫ್ಲೋರ್ನಿಂದ ಸುತ್ತಲೂ ಅಂಟಿಸಿ ಟೂತ್ಪಿಕ್ ಅನ್ನು ಚುಚ್ಚಿ ಕಾದ ಎಣ್ಣೆಯಲ್ಲಿ ಕರಿದು ಕಟ್ ಮಾಡಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಜೀರಿಗೆ ಪುಡಿ, ಅರಿಶಿನ, ಧನಿಯಾ ಪುಡಿ, ಟೊಮ್ಯಾಟೊ ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಕೊತ್ತಂಬರಿ ಸೊಪ್ಪು, ಫ್ರೆಶ್ ಕ್ರೀಮ್ ಹಾಕಿ ಗ್ರೇವಿ ತಯಾರಿಸಿಕೊಂಡು ಕರಿದು ಕಟ್ ಮಾಡಿದ ಕ್ಯಾಪ್ಸಿಕಮ್ ಹಾಕಿ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಸ್ಟಫ್ಡ್ ಕ್ಯಾಪ್ಸಿಕಮ್ ರೆಡಿ ಟು ಟೇಸ್ಟ್. ಹೆಂಗ್ ತಿನ್ನೋದಪ್ಪ ಇದನ್ನ ಗುರು? ಸರ್, ಹಂಗೆ ಒಂದು ಆ ತರ ತೋಳಿ ಕಟ್ ಆಗುತ್ತೆ ನೋಡಿ. ಎಸ್, ಒಂದು ಭಾಗ ತೋಳಿ. ನಿಮ್ಮ ಹೋಟೆಲ್ ಪರೋಟನ? ಹೌದು ಸರ್, ನಮ್ಮ ಹೋಟ್ಲಲ್ಲೇ ಪರೋಟ ಭಾಳ ಫೇಮಸ್. ಅದು ಎರಡು ಟೇಸ್ಟ್ ಬರುತ್ತೆ ನಿಮಗೆ ಇದರಲ್ಲಿ, ಒಂದು ಗ್ರೇವಿ ಟೇಸ್ಟು, ಜೊತೆಗೆ ನಾವು ಹೊರಡ್ ಹಾಕಿರೋ ಸ್ಟಫಿಂಗ್ ಸಪ್ರೇಟ್ ಒಂದು ಟೇಸ್ಟ್ ಬರುತ್ತೆ. ನೀವೆಲ್ಲ ತಿನ್ನಕ್ಕೆ ಶುರು ಮಾಡಿದ್ರೆ ಮನೆ ಮಾಡಿದ್ರೆ ಯಾವನು ತಿನ್ನಲ್ಲ. ಡಿಫ್ರೆಂಟ್ ಆಗಿದೆ ಗ್ರೇವಿ ಸರ್, ಇದು ಅದ್ಭುತವಾಗಿದೆ, ಅದ್ಭುತವಾಗಿದೆ, ಅತಿ ಅದ್ಭುತವಾಗಿದೆ ಅಲ್ವಾ? ಒಳ್ಳೆ ಒಳ್ಳೆ ಐಟಮ್ ಯೂಸ್ ಮಾಡಿದ್ರೆ ಒಳ್ಳೆ ಟೇಸ್ಟ್ ಬಂದೇ ಬರುತ್ತೆ, ರಿಸಲ್ಟ್ ಗ್ಯಾರಂಟಿ. ಆರಾಮಾಗಿ ತಿಂತಾರೆ ಒಂದು. ಹೌದು ಸರ್. ಈ ಥರ ಅದ್ಭುತವಾಗಿರೋ ತಿಂಡಿನ ತಿನ್ನಬೇಕು, ಊಟ ಮಾಡಬೇಕು, ಹೊಟ್ಟೆ ಹಸಿತಾ ಇದೆ, ತಿನ್ಬೇಕಲ್ಲಪ್ಪ. ಏನು ಮಾಡಬೇಕು ಅಂದರೆ ಮಲೇಶ್ ಮತ್ತೆ ಕೆಲಸಕ್ಕೆ ಹೋಗಬೇಕು, ಶುಚಿ ರುಚಿ ನೋಡಬೇಕು. ಇಸ್ಮಾಯಿಲ್ಗೆ ಫೋನ್ ಮಾಡಬೇಕು. ಇಸ್ಮಾಯಿಲ್, 9444 88 88 04 04 9 02 9 02 ಫೋನ್ ಮಾಡಿದ್ರೆ ಇಸ್ಮಾಯಿಲೇ ಸಿಗ್ತಾರೆ, ತುಂಬ ಬ್ಯುಸಿ ಇರ್ತಾರೆ. ಆದರೂ ಫೋನ್ನ ತೊಗೊಂಡು ತೈಲಾಗಿ ಮಾತಾಡಿ, ಬನ್ನಿ ಸರ್ ರೆಡಿ ಮಾಡ್ತೀವಿ ಅಂತ ಹೇಳ್ತಾರೆ, ಇಲ್ಲ ಅಂತ ಮಾತ್ರ ಹೇಳಲ್ಲ. ಥ್ಯಾಂಕ್ ಯು ಸರ್, ಚೆನ್ನಾಗಿ ಮಾಡಿದ್ದೀರಾ, ಭಾಳ ಖುಷಿ ಆಯಿತು. ನಮಸ್ಕಾರ. ತಮ್ಮ ಹೆಸರು? ಸುಪ್ರಿಯಾ. ಏನು ಮಾಡ್ಕೊಂಡಿದ್ದೀರಾ? ಹೌಸ್ ವೈಫ್. ಏನು ಮಾಡ್ತಾ ಇದ್ದೀರಾ? ಮಟನ್ ಕೀಮಾ ಬ್ರೆಡ್ ರೋಸ್ಟ್. ಓಕೆ, ಮಟನ್ ಕೀಮಾ ಬ್ರೆಡ್ ರೋಸ್ಟು ನಿಮ್ಮಲ್ಲಿ ಯಾರಿಗೆ ಇಷ್ಟ? ಎಲ್ಲರಿಗೂ ಇಷ್ಟ. ಯಾರಿಗೆ ಮಾಡ್ಕೊಟ್ಟಿದ್ದೀರಾ? ಮನೇಲಿ ಎಲ್ಲ ಮಾಡ್ಕೊಟ್ಟಿದ್ದೀರಾ. ಏನು ಹೆಸರು? ನವೀನ್. ಏ ನವೀನ್, ನಮಸ್ಕಾರ ಸರ್, ಮಾಡ್ತಾರಾ? ಅದೇ ಎರಡು ದಿನ ರಜೆ ಹಾಕಿಲ್ಲ ತಿಂದು. ಎಸ್, ಅದೇ ಅಡುಗೆನಾ ಇದು? ಓಕೆ, ಎಷ್ಟು ಜನ ಮಗು? ಒಬ್ಬರೇ. ಏನು ಮಗು ಹೆಸರು? ಇವಾನ್. ಇವಾನ್, ಏನು ಇವಾನ್ ಅಂದರೆ? ಇವಾನ್ ಯೂತ್ಫುಲ್ ಲಾರ್ಡ್ ಶಿವ ಹೆಸರು ಆಗುತ್ತೆ. ಒಬ್ಬಬ್ಬಾ, ಎಲ್ಲಿ ಕಂಡು ಹಿಡಿದ್ರು ಹೆಸರನ್ನ? ಇನ್ನೆಲ್ಲಿ, ಗೂಗಲಲ್ಲಿ. ಗೂಗಲಲ್ಲಿ ಏನು ಹೆಸರು ಬಂದ್ಬಿಡ್ತು? ನಾವು ಹೆಸರು ಕೇಳಿದ ತಕ್ಷಣ ಇವಾಗ ಏನಿದ್ರು ಅರ್ಥ ಅಂತ ಕೇಳ್ಕೋಬೇಕು, ಇಲ್ಲ ಅಂದ್ರೆ ಅರ್ಥವೂ ಗೊತ್ತಾಗಲ್ಲ, ಹೆಸರು ಹೇಳೋಕ್ಕೂ ಗೊತ್ತಾಗಲ್ಲ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಏನು ಮಾಡ್ತಾ ಇದ್ದೀರಾ ನೀವು? ಬ್ರೆಡ್, ಮಟನ್ ಕೀಮಾ ಬ್ರೆಡ್ ರೋಸ್ಟ್.
ಮಟನ್ ಕೀಮಾ ಬ್ರೆಡ್ ರೋಸ್ಟ್ ಮಾಡಕ್ಕೆ ಏನೇನ್ ಹೇಳಿ ಮೇಡಮ್? ಮಟನ್ ಕೈಮಾ ಬ್ರೆಡ್ ರೋಸ್ಟ್ ಬೇಕಾಗುವ ಸಾಮಗ್ರಿಗಳು: ಮಟನ್ ಕೈಮಾ, ಬ್ರೆಡ್, ಮೊಟ್ಟೆ, ತೆಂಗಿನಕಾಯಿ ತುರಿ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮ್ಯಾಟೊ, ಚಕ್ಕೆ, ಲವಂಗ, ಚಾಟ್ ಮಸಾಲ, ಧನಿಯಾ ಪುಡಿ, ಅಚ್ಚಖಾರದ ಪುಡಿ, ಮಟನ್ ಮಸಾಲ, ಬೆಣ್ಣೆ, ಉಪ್ಪು, ಎಣ್ಣೆ. ಏರ್ಕೊಳ್ಳಿ ನಿಮ್ಗೆ ಕುಕ್ಕರ್. ಕುಕ್ಕರ್ ಹಾಕಿ ಬೇಯಿಸ್ಬಿಡ್ತೀರಾ? ಸಣ್ಣ ಕುಕ್ಕರ್ ಸಾಕಾ? ಶುರು ಮಾಡೋದೇನು? ಸ್ವಲ್ಪ ಎಣ್ಣೆ. ನಮ್ಮ ಇವತ್ತಿನ ಕಾರ್ಯಕ್ರಮ ಬಳಸ್ತಾ ಇದೀವಿ ಹಿಮಾಮಿ ಎಲ್ಡಿ ಅಂಡ್ ಟೇಸ್ಟಿ ರೈಸ್ ಬ್ರ್ಯಾನ್ ಆಯಿಲ್. ಈರುಳ್ಳಿ ಹಾಕೊಳ್ಳೋಣ? ಹಾಕೊಳ್ಳಿ. ಟೊಮೆಟೊ, ಈರುಳ್ಳಿ ಎಣ್ಣೆಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದೀವಿ. ಅಡುಗೆ ಮಾಡ್ತೀರಾ? ಹಾ ಮಾಡ್ತೀವಿ ಮನೇಲೆಲ್ಲ. ಮನೇಲಿ ಯಾರು ಇದ್ದೀರಾ? ಅತ್ತೆ, ಮಾವ, ಹಸ್ಬೆಂಡ್, ನಾನು, ಮಗು. ಓಕೆ. ನಿಮ್ಮಲ್ಲಿ ಎಷ್ಟು ಜನ ಮಕ್ಕಳು? ನಿಮ್ಮ ಅಮ್ಮನ ನೀವು? ನಾವು ಮೂರು ಜನ ಹೆಣ್ಮಕ್ಳು. ಮೂರು ಜನ? ನಾನು ಎರಡನೇ ಅವಳು. ನೀವು ಎರಡನೇ ಪೀಸಾ? ಓಕೆ. ಮೂರನೇ ಪೀಸ್ ಮದುವೆ ಆಗೋಯ್ತಾ? ಎಲ್ಲರಿಗೂ ಮದುವೆ ಆಗಿದೆ, ಮಗುನು ಆಗಿದೆ. ಬಾ ಸಾಕು, ನಿಮ್ಮ ಅಪ್ಪ ಅಮ್ಮ ಫುಲ್ಲು ನಿರಾಳವಾಗಿರ್ತಾರೆ ಅಲ್ಲ? ಹೌದು. ನಿಮ್ಗೆ ಗೊತ್ತೇ ಆಗಲ್ಲ ಹೆಂಗೆ ಕಷ್ಟಪಟ್ಟು ಮದುವೆ ಮಾಡೋದು ಅಂತ. ಯಾಕಂದ್ರೆ ಮದುವೆ ಮಾಡಿದ ತಕ್ಷಣ ಕಳಿಸ್ಬಿಟ್ಟಿರ್ತಾರೆ, ಹಿಂದಿನ ನೋಡೋಕ್ಕೆ ಆಗಲ್ಲ ನೀವು. ಹಾಂ, ಕೈ ಮಾಡೋಣ. ಎಸ್. ಕಾಲು ಕೆ ಜಿ ಇದೆಯಾ? ಹಾಂ ಹೌದು. ಏನು ಹೇಳಿದ್ರಿ ನಿಮ್ಮ ಹೆಸರು? ಸುಪ್ರಿಯಾ. ಸುಪ್ರಿಯಾ, ಯಜಮಾನ್ ಏನು ಮಾಡ್ತಾರೆ? ಅದು ಓನ್ ಪ್ರಿಂಟಿಂಗ್ ಪ್ರೆಸ್ ಇದೆ ಇಲ್ಲಿ ಲಾಲ್ಬಾಗ್ ಹತ್ರ. ಏನು ಪ್ರಿಂಟಿಂಗ್ ಪ್ರೆಸ್ಸು? ಸೀಡ್ಸ್ ಕವರು ಅದೆಲ್ಲ ಪ್ರಿಂಟ್ ಮಾಡ್ತಾರೆ ಆಲ್ ಓವರ್ ಇಂಡಿಯಾ. ಸೀಡ್ಸ್ ಕವರ್? ಪ್ಯಾಕೆಟ್. ಹಾಂ, ವೆಜಿಟೇಬಲ್ ಸೀಡ್ಸು, ಆಮೇಲೆ ಫ್ಲವರ್ ಸೀಡ್ಸು. ಓಹೋ. ಜಸ್ಟ್ ಪ್ಯಾಕೆಟ್ ಪ್ರಿಂಟ್ ಮಾಡ್ತಾರೆ, ಸೀಡ್ಸು ಕಳಿಸ್ತಾರೆ. ಸೀಡ್ಸು ನಿಮ್ಮ ಯಜಮಾನ್ರದ್ದಿನ? ಹಾಂ ಹಾಂ. ಸ್ವಲ್ಪ ಉಪ್ಪು ಹಾಕ್ತೀನಿ. ಹಾಕೊಳ್ಳಿ ಮೇಡಮ್. ನಾನು ಕಲ್ಲುಪ್ಪು ಹಾಕಿ ರೋಡಿ. ಹಾಕಿ. ಎಷ್ಟು ಗಂಟೆ ಹೋಗ್ತಾರೆ ಕೆಲಸಕ್ಕೆ ಯಜಮಾನ್ರು? ಬೆಳಿಗ್ಗೆ 10 ಗಂಟೆಗೆ ಹೋಗ್ತಾರೆ. ಊಟಕ್ಕೆ ಬಂದ್ಬಿಡ್ತಾರೆ? ಮಧ್ಯಾಹ್ನ ಬಂದು ಊಟ ಮಾಡ್ತಾರೆ ಮನೆ ಹತ್ರನೇ. ಓಕೆ. ಆಮೇಲೆ ನೆಕ್ಸ್ಟ್? ಅಷ್ಟೇ, ಮಿಕ್ಸಿಗೆ ಮಾಡ್ಕೊಬಿಡ್ತೀನಿ. ತೆಂಗಿನಕಾಯಿ ಹಾಕ್ತಾ ಇದ್ದೀನಿ. ಹಾಕಿ. ತೆಂಗಿನಕಾಯಿ. ಎಸ್ ಮೇಡಮ್, ತೆಂಗಿನಕಾಯಿ ಹಾಕಾಯ್ತು. ಹಾಂ. ಆಮೇಲೆ ಶುಂಠಿ. ತೆಂಗಿನಕಾಯಿ, ಶುಂಠಿ, ಆಮೇಲೆ ಬೆಳ್ಳುಳ್ಳಿ. ಬೆಳ್ಳುಳ್ಳಿ, ಆಮೇಲೆ ಚಕ್ಕೆ, ಲವಂಗ. ಎಷ್ಟು ವರ್ಷ ಮಗನಿಗೆ? 2 ಇಯರ್ಸ್. 2 ಇಯರ್ಸ್? ಇನ್ನೂ ಸ್ಕೂಲ್ಗೆ ಹಾಕಿಲ್ಲ? ಇನ್ನೂ ಇಲ್ಲ. ಒಂದು 4 ಲವಂಗ. 4-5 ಲವಂಗ, ಒಂದು ಪೀಸ್ ಚಕ್ಕೆ, ಆಮೇಲೆ ಅಷ್ಟೇ. ಧನಿಯಾ ಪುಡಿ ಸ್ವಲ್ಪ. ಧನಿಯಾ ಪುಡಿ ಬೇಕಾ? ಹಾಂ. ರವಿ ಅವರ ಧನಿಯಾ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಇದಕ್ಕೆ ಹಾಕ್ಬಿಡ್ಲ? ಇದಕ್ಕೆ. ಇದಕ್ಕೆ 1 ಸ್ಪೂನು. 2 ಸ್ಪೂನು. ಓಕೆ. ಖಾರದ ಪುಡಿ? ಅಚ್ಚಕಾರ ಪುಡಿ ಬೇಕಾ? ಹಾಂ. ಅದಕ್ಕೇನೆ? ಹೌದು. ಎಷ್ಟು? 1 ಸ್ಪೂನು. ಇದಕ್ಕೆ ಸ್ವಲ್ಪ ಮಟನ್ ಮಸಾಲ ಹಾಕ್ತಿದ್ದೀನಿ. ಮಟನ್ ಮಸಾಲ ನಿಮ್ಮ ಮನೆದಾ? ಹೌದು. ಓಕೆ. ಇದನ್ನು ಗ್ರೈಂಡ್ ಮಾಡ್ಕೊಂಡು ದಯವಿಟ್ಟು ಮಾಡ್ಕೊಳ್ಳಿ. ಗ್ರೈಂಡ್ ಮಾಡ್ಕೊಳ್ಳಿ. ಏನು ಮಾಡ್ತಾರೆ ನೀವು ಅಡುಗೆ? ಏನು? ಮಟನ್ ಕೈಮಾ ಬ್ರೆಡ್ ರೋಸ್ಟ್. ಮಟನ್ ಕೈಮಾ ಬ್ರೆಡ್ ರೋಸ್ಟ್. ರುಬ್ಬಿರ್ತಕ್ಕಂಥ ಮಸಾಲ ಹಾಕೊಳ್ಳಿ ಮೇಡಮ್. ಸ್ವಲ್ಪ ಸ್ವಲ್ಪ ನೀರು ಜಾಸ್ತಿ ಹಾಕ್ಬಾರ್ದು. ತಿಮ್ಮಯ್ಯ ಹೋಗಿ ರಜಮಾಡಿ ಕರ್ಕೊಂಡು? ತುಂಬ ರೇರು. ಹೌದಾ? ಹ್ಞೂ. ಬೇಜಾರದ ಎಲ್ಲಿಗೆ ಹೋಗೋದು? ಲಾಲ್ಬಾಗ್. ನಮ್ಮ ಮನೆಯಿಂದ ಲಾಲ್ಬಾಗ್. ಲಾಲ್ಬಾಗ್ ಅಲ್ಲೇ ಇರ್ತಾರೆ. ಯಾವ ಸ್ತ್ರೀ ನಿಮ್ಮನ್ನ ಏನು ಕರ್ಕೊಂಡು ಹೋಗ್ತಾರೀ? ಇನ್ನೆಲ್ಲ ಅಷ್ಟೇ, ಜಾಸ್ತಿ ಇಲ್ಲಿ ಹೋಗಲ್ಲ. ಹೌದಾ? ಹ್ಞೂ. ಎಷ್ಟು ವಿಷಲ್ ಕೊಡ್ಬೇಕಿದು? 3 ವಿಷಲ್. ಇದಾ? ಹಾಂ. ಅಷ್ಟಲ್ಲಿ ಬ್ರೆಡ್ ರೋಸ್ಟ್ ಮಾಡ್ಕೊಂಬಿಡೋಣ. ಓಕೆ. ಏನು ಮಾಡ್ತೀರಾ? ಸ್ವಲ್ಪ ಬೆಣ್ಣೆ ಹಾಕಿ ಬ್ರೆಡ್ ಟೋಸ್ಟ್ ಮಾಡ್ಕೊಂಬಿಡೋಣ. ಅಲ್ಲಿ ಫಸ್ಟು ಕುಕ್ಕರ್ಗೆ ಮಸಾಲ ಎಲ್ಲ ಹಾಕಿ ಬೇಯಿಸ್ತಾ ಇದ್ದೀವಿ. ಇದು 3 ವಿಷಲ್ ಕೂಗಬೇಕು. ಅಷ್ಟೊಳಗೆ ಬ್ರೆಡ್ನ ರೋಸ್ಟ್ ಮಾಡ್ಕೊಳ್ತೀರಾ? ಹೌದು. ಮಾಡಿ ಮೇಡಮ್. ಓಕೆ. ಇನ್ನೂ ಸ್ವಲ್ಪ ಇಲ್ಲೆಲ್ಲ ಬೆಣ್ಣೆ ಹಾಕಿದ್ರೆ ಎರಡು ಹಾಕ್ಬೋದು. ಎಗ್ ಬೀಟ್ ಮಾಡಿಕೊಂಡಿದ್ದೀರಿ. ಆಮೇಲೆ ಏನ್ ಮಾಡೋದು? ಆಮೇಲೆ ಕೈಮಾ ಹಾಕಿ ಅದ್ರ ಮೇಲೆ ಹಾಕಿ ಮೌಲ್ಡ್ ತರ ಆಗುತ್ತೆ, ಚೆನ್ನಾಗಿರುತ್ತೆ. ಸ್ವಲ್ಪ ಸಾಲ್ಟ್ ಹಾಕ್ತೀನಿ. ಹಾ ಹೌದು, ಹೆಂಚ್ಬೇಕು.
ಮೂರು ವಿಜಲ್ ಕೂಸ್ಕೊಂಡಿರುವಂತ ಕೈಮಾ ಇಲ್ಲಿದೆ, ಬ್ರೆಡ್ ರೋಸ್ಟ್ ಮಾಡ್ಕೊಂಡಿದ್ದಾರೆ, ಏನ್ ಚಿಲ್ಲಿದೆ, ಏನ್ ಮಾಡಮ್ಮ ಇದನ್ನ? ಪ್ಲೇಟ್ ಎಲ್ಲ ಹಾಕಿ ಹಾರಿಸ್ಬೇಕು ಸ್ವಲ್ಪ. ಏನ್ ಇದನ್ನ ಇಲ್ಲೇ ಇಡಿ, ಬ್ರೆಡ್ ಮೇಲೆ ಹಾಕಿ ಓಕೆ ರೋಸ್ಟ್ ಮಾಡಿ. ಕೈಮಾ ಮಸಾಲ ಇದು ತಣ್ಣ ಮಾಡಿದೀನಿ ಫಸ್ಟು. ಬ್ರೆಡ್ ಮೇಲೆ ಇದು ಕೈಮಾ ರೋಸ್ಟ್ ಚೆನ್ನಾಗಿ ಬೆಣ್ಣೆ ಹಾಕಿ ರೋಸ್ಟ್ ಮಾಡಿ ಇಟ್ಕೊಂಡಿದ್ದಾರೆ, ಅದಕ್ಕೆ ಈಗೇನೋ ಮಾಡ್ತಾ ಇದಾರೆ ಕತೆ. ಫ್ರೈ ಮಾ ವೆರೈಟೀಸ್ ಎಲ್ಲ ನಮ್ಮ ಹಸ್ಬೆಂಡೇ ನಮ್ಗೆ ಹೇಳ್ಕೊಟ್ಟಿದ್ದು. ಯಾರು ನಿಮ್ಮ ಹಸ್ಬೆಂಡೇನಾ? ಓ, ಹಳೆ ಕಲಾವಿದ್ರು ಅವರು. ಹ್ಞೂ, ಅಡುಗೆ ಮಾಡ್ತಾರೆ ಅವರು? ಮಾಡ್ತಾರೆ ಮಾಡಿ ಮಾಡ್ತಾರೆ. ವೆರಿ ಗುಡ್, ಅವ್ರನ್ನೇ ಕರೆಸ್ಬೋದಾಗಿತ್ತು, ಒರಿಜಿನಲ್ ಸಿಕ್ಬಿಡ್ತಾಯಿತ್ತು ಅನ್ಕೊಂಡೆ ನೀವು ಈ ಡೈಲಾಗ್ ಬೆಳೀತೀರಾ ಅಂತ. ಇನ್ನೇನು ಮಾಡೋದು ಹೇಳಿ ನಾವು. ಹುಷಾರಾಗಿಡಿ, ಕೈಗೆ ಸುಟ್ಕೋಬೇಡಿ, ಸ್ವಲ್ಪ ಬೆಣ್ಣೆ ಹಾಕಿ. ಎಸ್ ರೆಡಿ ಮೇಡಮ್. ಹಾಕಾಯ್ತು ಒಂದು. ಓಹೋ, ಕೋಟ್ ಆಗುತ್ತೆ ಇದ್ಮೇಲೆ. ಹ್ಞೂ, ಇದಕ್ಕೆ ಸ್ವಲ್ಪ ಉಪ್ಪೆಲ್ಲ ಹಾಕಿದ್ರಲ್ಲ ಮೊಟ್ಟೆ, ಮೊಟ್ಟೆನ ಚೆನ್ನಾಗಿ ಅದನ್ನು ಹೊಡ್ಕೊಂಡು ಏನು ಬೇಕು ಹೇಳಿ, ಎತ್ತಕ್ಕ ತಿರ್ಗಿಸದ ತಿರ್ಗಿಸ್ಬೇಕು. ಓಕೆ, ಇದಕ್ಕೂ ಹಾಕ್ತೀರಾ? ಇಲ್ಲ, ಒಂದೇ ಸೈಡ್. ಒಂದೇ ಸೈಡಾ? ಹಾಂ, ಹಾಕಿ ಬೆಣ್ಣೆಯ ಮೇಲೆ. ಓಕೆ, ಕೋಟ್ ಆದರೆ ಸಾಕು. ಹಾಂ, ಸಾಕಾ? ಎತ್ಬಿಡ್ಬೋದಾ? ಹ್ಞೂ, ತಿರ್ಗಿಸ್ಬೇಕು. ಕೈಮಾ ಇರೋದೇ ಗೊತ್ತಾಗ್ತಲ್ಲ ಸುಪ್ರಿಯಾ. ಚಾಟ್ ಮಸಾಲ ಇದ್ರ ಮೇಲೆ ಹಾಕ್ಬಿಡಿ. ಜಾಸ್ತಿ ಬೇಡ ಸ್ವಲ್ಪ. ಮಟನ್ ಕೈಮಾ ಬ್ರೆಡ್ ರೋಸ್ ರೆಡಿ ಆಗಿದೆ, ಕೊಟ್ಬಿಡಿ ಮೇಡಮ್. ಥ್ಯಾಂಕ್ ಯು, ನೀಟಾಗಿ ಮಾಡಿದ್ರು, ಮಾಡಬೇಕಾಗಿರೋವಂಥ ಕ್ರಮ ಕರೆಕ್ಟಾಗಿತ್ತು, ಅಡುಗೆ ಚೆನ್ನಾಗಿರುತ್ತೆ. ಸುಪ್ರಿಯಾ ಅವರು ಅದ್ಭುತವಾಗಿರುವಂಥ ಒಂದು ಮಟನ್ ಕೀಮಾ ಬ್ರೆಡ್ ರೋಸ್ಟನ್ನು ಮಾಡಿ ನಮ್ಗೆ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾವ ರೀತಿ ಮಾಡಿದ್ರು ಸುಪ್ರಿಯಾ ಅವರು ಮತ್ತೊಮ್ಮೆ ತೋರಿಸ್ತಾ ಇದ್ದೀವಿ, ನೋಡ್ಕೊಳ್ಳಿ, ಒಳ್ಳೆ ಅಡುಗೆ ತೋರಿಸ್ತಾ ಇದ್ದಾರೆ, ಮಾಡ್ಕೊಳ್ಳಿ. ಮಟನ್ ಕೈಮಾ ಬ್ರೆಡ್ ರೋಸ್ಟ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿ, ಶುಂಠಿ, ಬೆಳ್ಳುಳ್ಳಿ, ಲವಂಗ, ಚಕ್ಕೆ, ಧನಿಯಾ ಪುಡಿ, ಅಚ್ಚಖಾರದ ಪುಡಿ, ಮಟನ್ ಮಸಾಲ, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಕುಕ್ಕರ್ಗೆ ಎಣ್ಣೆ, ಈರುಳ್ಳಿ, ಟೊಮೆಟೊ ಹಾಕಿ ಹುರಿದು ಕೈಮಾ, ಉಪ್ಪು, ರುಬ್ಬಿದ ಮಸಾಲ, ಮಸಾಲ, ನೀರು ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ ಮೂರು ವಿಷಲ್ ಕೂಗಿಸಿ. ಮೊಟ್ಟೆಯ ಮಿಶ್ರಣಕ್ಕೆ ಉಪ್ಪು ಹಾಕಿ ಬೀಟ್ ಮಾಡಿಕೊಳ್ಳಿ. ಒಂದು ತವಾಗೆ ಬೆಣ್ಣೆ ಹಾಕಿ ಬ್ರೆಡ್ ಅನ್ನು ಎರಡೂ ಕಡೆ ರೋಸ್ಟ್ ಮಾಡಿ. ಅದರ ಮೇಲೆ ತಯಾರಿಸಿಕೊಂಡ ಕೈಮಾ ಮಸಾಲ ಹಾಕಿ ಮೇಲೆ ಮೊಟ್ಟೆ ಮಿಶ್ರಣವನ್ನು ಹಾಕಿ ಬೇಯಿಸಿ ಮೇಲೆ ಚಾಟ್ ಮಸಾಲ ಹಾಕಿದರೆ ಮಟನ್ ಕೈಮಾ ಬ್ರೆಡ್ ರೋಸ್ಟ್ ರೆಡಿ ಟು ಈಟ್. ಸುಪ್ರಿಯಾ ಅವರು ಒಳ್ಳೆ ಒಂದು ಕೀಮಾ ಮಟನ್ ಬ್ರೆಡ್ ರೋಸ್ಟ್ ಅನ್ನು ಮಾಡಿದ್ದಾರೆ. ನಿಮ್ಮನ್ನ ಒಪ್ಸೋದು ತುಂಬಾ ಕಷ್ಟ. ಈ ತರ ಯಾವತ್ತು ಮಾಡಿ ತಿಂದಿರ್ಲಿಲ್ಲ ಅನ್ಸುತ್ತೆ. ಮಾಡಿರೋ ಕ್ರಮ ಚೆನ್ನಾಗಿದೆ. ಈಸಿಯಾಗಿ ಮೂರು ತಿಂದ್ರೆ ಮಧ್ಯಾಹ್ನ ತನಕ ಊಟ ಬೇಕಾಗಿಲ್ಲ, ನಾಲ್ಕು ತಿಂದ್ರೆ ಮಧ್ಯಾಹ್ನ ಊಟ ಬೇಕಾಗಿಲ್ಲ. ಚೆನ್ನಾಗಿ ಮಾಡಿದ್ದಾರೆ, ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ, ಸುಲಭವಾಗಿ ಜೀರ್ಣವಾಗುವಂಥ ತುಪ್ಪ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೋಸ್ಕರ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ರವಿ ಪ್ರಾಡಕ್ಟ್ ಅವರು ರವಿ ಮಸಾಲಗಳನ್ನ ಇರೋಳಗೆ ಹಾಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ, ಯೂಸ್ ಮಾಡಿ ಮೇಡಮ್. ಸತೀಶ್ ಸ್ಟೋರ್ಸ್, ಡಿ ವಿ ಜಿ ರೋಡ್ ಮತ್ತು ಮಲ್ಲೇಶ್ವರಂ 8ನೇ ಕ್ರಾಸು, ಎಲ್ಲ ರೀತಿಯ ಪೂಜಾ ಸಾಮಗ್ರಿಗಳ ಮಳಿಗೆ, ಎ ಟು ಝೆಡ್ ಪೂಜಾ ಸಾಮಗ್ರಿಗಳೇ ಸಿಗುತ್ತೆ. ಈ ಹೋಮ, ಈ ಪೂಜೆ, ಏನ್ ಬೇಕೇಳಿ ಸಿಗುತ್ತೆ. ನಿಮಗೋಸ್ಕರ ಒಳ್ಳೆ ಗಿಫ್ಟ್ ಅನ್ನು ಕೊಡಿಸಿದ್ದಾರೆ, ತೊಗೊಳ್ಳಿ ಮೇಡಮ್. ತ್ರಿಬಲ್ ಎಸ್ ಸೋಪ್ ಅಂಡ್ ಡಿಟರ್ಜೆಂಟ್ ಅವರ ಆಕರ್ಷಕ ಬಹುಮಾನಗಳು. ಅರೆಕಾಟಿ ಅಡಿಕೆಯಿಂದ ತಯಾರಾದಂಥ ಕರ್ನಾಟಕದ ಟೀ, ಆರೋಗ್ಯಕ್ಕೆ, ಜೀರ್ಣಕ್ರಿಯೆಗೆ, ಸೌಂದರ್ಯಕ್ಕೆ ಅರೆಕಾಟಿ. ಇಮಾಮಿ ಎಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೋಸ್ಕರ. ಕೂದಲು ಯಾರಿಗೂ ಇರ್ತಾ ಇದೆ ನಿಮ್ಮಲ್ಲಿ? ಇಬ್ಬರಿಗೂ.
ನಿಮ್ಗೆ ನಿಮ್ಮ ಅತ್ತೆಗ ಒಂದೇ ಬಾಟ್ಲು ಕೊಡಕ್ಕಾಗಲ್ಲ ನಾವು. ಒಂದೇ ಒಂದು ಬಾಟ್ಲು ರಿಷಿಕೇಶ್ ಭೃಂಗ ಏರ್ ಆಯಿಲು ಮತ್ತು ಹರ್ಬಲ್ ಶಾಂಪು ನೀವು ನಿಮ್ಮ ಅತ್ತೆ ಶೇರ್ ಮಾಡ್ಕೊಳ್ಳಿ. ರಸಂ ಎಕ್ಸ್ಪ್ರೆಸ್ ರಸಂನ ಕೊಡ್ತಾ ಇದ್ದಾರೆ. 30 ಸೆಕೆಂಡ್ ಅಲ್ಲಿ ರಸಂ ತಯಾರಾಗುವಂತ ಮಯಾಸ್ ಅವರ ರಸಂ ಪೌಡರ್ ನಿಮಗೋಸ್ಕರ. ನಮ್ಮ ತ್ರಿಬಲೆ ಸೋಪ್ ಅಂಡ್ ಡಿಟರ್ಜೆಂಟ್ ಅವರು ಮುರಳಿಯವರೇ, ಅಕಸ್ಮಾತ್ ಏನೋ ಸೋಪ್ ಖಾಲಿ ಆಗಿಬಿಟ್ರೆ ಭಯಬಿಡೋ ಅವಶ್ಯಕತೆ ಇಲ್ಲ. 1,000 ರೂಪಾಯಿ ಗಿಫ್ಟ್ ವೌಚರ್ ಕೊಡ್ತಾ ಇದೀವಿ ನಿಮಗೋಸ್ಕರ. ಇದ್ದಾರೆ ಗುರುಜಿ, ಬನ್ನಿ ಗುರುಜಿ. ನಮಸ್ಕಾರ ಮಾಡಿ. ನಮಸ್ಕಾರ ಗುರುಜಿ. ಗುರುಜಿ ನನಗೆ ಒಂದು ಡೌಟ್ ಗುರುಜಿ. ಹೇಳಿ. ಇದು ಎಷ್ಟು ವರ್ಷ ಆಯ್ತು ಗುರುಜಿ ಇದು ದಾಡಿ ಬಿಟ್ಟ? 96 ಅಂದರೆ ಅವತ್ತಿಂದ ನೀವು ಕಟ್ಟೆ ಮಾಡಿಲ್ಲ ಗುರುಜಿ? ಅಷ್ಟೇ ಬೆಳೆಯೋದು ಗುರುಜಿ ಹೆಂಗಂದ್ರೆ ಅದು? ಆದರೆ ಮೊಮ್ಮಗಳ ಕಾಟದಿಂದ ಕಮ್ಮಿ ಆಗ್ತಾ ಇದೆ. ಇರ್ಬೋದು. ಇಲ್ಲ ರಿಷಿಕೇಶ್ ಭೃಂಗ ಏರೇಲ ಕಣ ಅಂತ ಕೊಡಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಅಡುಗೆ ಮಾಡಬೇಕು, ಆರೋಗ್ಯದ ಬಗ್ಗೆ ಮಾಹಿತಿನ ಕೊಡಬೇಕು ಅಂತ ಬಂದಿದ್ದಾರೆ ಖ್ಯಾತ ಸಂಬಂಡಿ ತಜ್ಞರು ಬಾಲಕೃಷ್ಣ ಗುರುಜಿ ಅವರು. ಗುರುಜಿ ಏನ್ ಮಾಡ್ತಿದ್ರೆ ಗುರುಜಿ? ನವಿಲು ಕೋಸಿನ ಕೋಸಂಬರಿ. ಹೇಳಿ ಗುರುಜಿ, ಮಾಡಕ್ಕೆ ತಿನ್ನಿದ್ದೀರಾ? ನವಿಲು ಕೋಸಿನ ಕೋಸಂಬರಿ ಬೇಕಾಗುವ ಸಾಮಗ್ರಿಗಳು: ನವಿಲು ಕೋಸು, ದಾಳಿಂಬೆ ಹಣ್ಣು, ಎಲೆ ಕೋಸು, ಕಾಳು ಮೆಣಸಿನ ಪುಡಿ, ನಿಂಬೆ ಹಣ್ಣು, ಹಸಿ ಮೆಣಸಿನಕಾಯಿ, ಉಪ್ಪು. ಶುಗರ್ ಅವ್ರಿಗೆ ಒಳ್ಳೆಯ ಒಂದು ಅದ್ಭುತವಾಗಿರುವಂತ ಒಂದು ತರಕಾರಿ ಅದು. ಅದನ್ನ ಯೂಸ್ ಮಾಡಿ ಒಂದು ಕೋಸಂಬರಿನ ಯಾವ ರೀತಿ ಮಾಡ್ಕೋಬಹುದು, ಕೋಸಂಬರಿ ಮಾಡ್ಕೊಂಡ್ರೆ ಹೆಂಗಿರುತ್ತೆ, ಇದ್ರ ಬಗ್ಗೆ ಹೇಳ್ಕೊಡೋಕ್ಕೋಸ್ಕರ ಬಂದಿದ್ದಾರೆ ಖ್ಯಾತ ಸಂಬಂಧಿ ತಜ್ಞರು ಬಾಲಕೃಷ್ಣ ಗುರುಜಿ ಅವ್ರು ಬಂದಿದ್ದಾರೆ. ಓಕೆ ಗುರುಜಿ, ಮಾಡ ಗುರುಜಿ. ಸೊ ಸಣ್ಣಗೆ ಕಟ್ ಮಾಡ್ಕೊಂಡಿರುವಂತಹ ನವಿಲ್ ಕೋಸು, ನವಿಲ್ ಕೋಸ್, ಓಕೆ, ಎಲೆ ಕೋಸ್, ಎಲೆಕೋಸು, ದಾಳಿಂಬೆ, ದಾಳಿಂಬೆ, ಮೆಣಸಿನ್ಕಾಯಿನ ಹಸಿ ಮೆಣಸಿನ್ಕಾಯಿನ ಪೇಸ್ಟ್ ಮಾಡ್ಕೊಂಬಂದಿದ್ದೀನಿ. ಓಕೆ. ಸ್ವಲ್ಪ ನಿಂಬೆ ರಸ ಅದು ಬೇಕು ಗುರುಜಿ. ನಿಂಬೆ ರಸ ಹಾಕ್ರೇ ಮಜಾ ಬಿಡಿ. ಹೌದು, ಸ್ವಲ್ಪ ನಿಂಬೆ ಹಣ್ಣಿನ ರಸ, ರಸಕ್ಕೆ ಸ್ವಲ್ಪ ಉಪ್ಪು. ಓಕೆ, ಸ್ವಲ್ಪ ಉಪ್ಪು ಕಮ್ಮಿನೇ ಹಾಕಿರ್ತೀನಿ, ಬೇಕಾದ್ರೆ ಹಾಕೋಬಹುದು. ಕಾಳುಮೆಣಸಿನ ಪುಡಿ ಬೇಕಾ ಗುರುಜಿ? ಸ್ವಲ್ಪ ಹಾಕೋಣ. ಓಕೆ, ಎಲೆಕೋಸು ಹೂಕೋಸು ಎರಡು ಹಾಕಿದೀವಲ್ಲ ಗುರುಜಿ ನೀವು? ಕರೆಕ್ಟ್. ಓಹೋ, ಒಂಥರ ಎಷ್ಟು ರುಚಿ ಇರುತ್ತೆ ಅಂದರೆ ಈ ಬೌಲಷ್ಟು ತಿನ್ಬಿಡ್ಬೋದು. ಅದೇ ಬೌಲಷ್ಟು ತರಕಾರಿ ತಿನ್ನಿ, ತರಕಾರಿ ಎಷ್ಟೇ ಕಡಿಮೆ ತಿನ್ನಬೇಕು ಅಂದ್ಕೊಂಡಿದ್ರು ಅಷ್ಟು ಅನ್ನವನ್ನು ತಿನ್ನಿ, ನಿಮ್ಮ ಆರೋಗ್ಯ ನೀವೇ ಕಾಪಾಡ್ಕೊಳ್ಳಿ. ನವಿಲ್ ಕೋಸಿನ ಕೋಸಂಬರಿ, ನವಿಲ್ ಕೋಸನ ಹಾಕಿ ಒಂದು ಕೋಸಂಬರಿನ ಮಾಡ್ಕೊಳ್ಳಿ, ಆರೋಗ್ಯ ವೃದ್ಧಿಸ್ಕೊಳ್ಳಿ ಅಂತಂದರೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಖ್ಯಾತ ಸಂಬಂಧಿ ತಜ್ಞರು ಬಾಲಕೃಷ್ಣ ಗುರುಜಿಯವರು ಇದನ್ನು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದ್ದೀವಿ, ನೋಡ್ಕೊಳ್ಳಿ. ನವಿಲ್ ಕೋಸಿನ ಕೋಸಂಬರಿ ಮಾಡ್ಕೊಳ್ಳಿ. ನವಿಲು ಕೋಸಿನ ಕೋಸಂಬರಿ ಮಾಡುವ ವಿಧಾನ: ಒಂದು ಬೌಲ್ಗೆ ಸಣ್ಣಗೆ ಹೆಚ್ಚಿದ ನವಿಲು ಕೋಸು, ಎಲೆ ಕೋಸು, ದಾಳಿಂಬೆ ಕಾಳು, ಹಸಿ ಮೆಣಸಿನಕಾಯಿ, ನಿಂಬೆ ರಸ, ಉಪ್ಪು, ಕಾಳು ಮೆಣಸಿನ ಪುಡಿ ಹಾಕಿ ಚೆನ್ನಾಗಿ ಕಲಸಿದರೆ ಆರೋಗ್ಯಕರವಾದ ನವಿಲು ಕೋಸು ಕೋಸಂಬರಿ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನವಿಲು ಕೋಸನ್ನ ಹಾಕಿ ಒಂದು ಕೋಸಂಬರಿನ ಮಾಡಿದ್ದಾರೆ ಗುರುಜಿ, ಟೇಸ್ಟ್ ಮಾಡೋದಾ? ಏನ್ ತಿಂತ ಇದೀವಿ ಅಂತಾನೆ ಗೊತ್ತಾಗ್ತದೆ. ನೋಡಿ, ಎಲೆಕೋಸ್ಗೂ ರುಚಿ ಇರೋಲ್ಲ, ನವಿಲು ಕೋಸ್ಗೂ ರುಚಿ ಇರೋಲ್ಲ, ದಾಳಿಂಬೆ ಇರುತ್ತೆ, ಅದರದ್ದು ಇನ್ನೇನು ಮಹಾ ಕಾಂಟ್ರಿಬ್ಯೂಷನ್ ಇರುತ್ತೆ. ಇಲ್ಲ ಬಿಡಿ, ಇದೇನು ರುಚಿ ಗೊತ್ತಾಗ್ತಲ್ಲ, ಸುಮ್ಮನೆ ಬಟ್ ಒಂಥರ ಮಜಾ ಇರುತ್ತೆ. ಇದಕ್ಕೆ ಮಜಾ ಬಂದಿರಲಿ, ನೀವು ಹಾಕಿರುವಂಥ ಉಪ್ಪು, ಹಾಕಿರುವಂಥ ಖಾರ, ನಿಂಬೆ ರಸ ಸ್ವಲ್ಪ. ಇನ್ಫ್ಯಾಕ್ಟ್ ಕಿರ್ಲಿಯನ್ ಫೋಟೋಗ್ರಫಿ ಅಂತಿದೆ, ಅದನ್ನು ತೊಗೊಂಡು ಕೆಟ್ಟ ಮನಸ್ಸಿನಿಂದ ಆಹಾರ ಮಾಡಿದಾಗ ಯಾವ ಥರ ಎನರ್ಜಿ ಫೀಲ್ಡ್ ಇರುತ್ತೆ, ಸಾತ್ವಿಕ ಮನಸ್ಸಿನಿಂದ ಪ್ರೀತಿಯಿಂದ ಖುಷಿಯಿಂದ ಮಾಡಿದಾಗ ಯಾವ ಥರ ಇರುತ್ತೆ ಅಡುಗೆ ಅಂತ ನಾವು ಕಿರ್ಲಿಯನ್ ಫೋಟೋಗ್ರಫಿ ಮುಖಾಂತರ ನೋಡ್ಬೋದು. ಅದ್ಭುತ ಇದೆ ಗುರುಜಿ. ಓಕೆ, ಟೀ ಒಂದು ಗುರುಜಿ ತಿರ್ಗಾ ಇವತ್ತು ಟೀ ಮತ್ತೆ ಬರೋಣ. ಕಡೆ ದಿನ ಟೀ ಇವತ್ತು, ಇನ್ನೂ ಒಂದು 2 ದಿನ ಮಾಡೋಣ ಬೇಕಾದ್ರೆ. ಓಕೆ ಗುರುಜಿ, ಇಂಟ್ರೆಸ್ಟಿಂಗ್ ಅಂತ ಅನ್ಸಿದ್ರೆ ಜನಕ್ಕೆ ಬೇಕಾದ್ರೆ ಒಂದು 2-3 ದಿನ ಮಾಡೋಣ. ಈ ಟೀ ಇದು ಈಗಾಗಲೇ ಹೇಳ್ದಂಗೆ ಸ್ಟೆಮ್ಮು, ಇದು ಬಾರ್. ಒಂದು ಬೇಸ್ ಲೈನ್ ಅಂತ ಇರುತ್ತೆ, ಅದು ವಾಸ್ತವವನ್ನು ಸೂಚನೆ ಮಾಡುವಂಥದ್ದು. ಆ ವಾಸ್ತವ್ಯತೆಗೆ ಹತ್ತಿರ ಇರುವಂತಹ ಟೀ ಬಾರ್ ಹಾಕಿದ್ರೆ ಕೆಳಭಾಗದಲ್ಲಿ ಅವ್ರಿಗೆ ಉತ್ಸಾಹ ಕಮ್ಮಿ ಇರುತ್ತೆ, ಮೋಟಿವೇಶನ್ ಕಮ್ಮಿ ಇರುತ್ತೆ, ಇದೆಲ್ಲ ಕಡಿಮೆ ಇರುತ್ತೆ. ಸೊ ಈ ಬೇಸ್ ಲೈನ್ಗಿಂತ ಮಧ್ಯಭಾಗಕ್ಕೆ ಮೇಲೆ ಹಾಕಿದಾಗ ಆ ಮೋಟಿವೇಶನ್ ಫೋರ್ಸು ಇನ್ನು ಜಾಸ್ತಿ ಇರುತ್ತೆ. ಎಲ್ಲದಕ್ಕಿಂತ ಮೇಲುಗಡೆ ಹಾಕಿದಾಗ ಹೆಚ್ಚು ಉತ್ಸಾಹ, ಹುರುಪು, ಒಂದು ಡ್ರೈವ್, ವಿಲ್ ಪವರ್ ಇವೆಲ್ಲ ಹೆಚ್ಚುತ್ತೆ. ಹಾಗಾಗಿ
ನಾವು ಮಾಡ್ತಿರೋಂತಹ ಕೆಲಸ, ನಾವು ಏನು ಮಾಡಬೇಕು ಅಂತಿದ್ದೀವಿ ಜೀವನದಲ್ಲಿ ಅನ್ನೋದನ್ನ ಆಧಾರ ಮಾಡಿಕೊಂಡು ಈ ಟೀ ಬಾರ್ನ ಕೆಳಗಡೆನೋ ಮಧ್ಯಾಹ್ನೋ ಮೇಲ್ಭಾಗದಲ್ಲೋ ಹಾಕ್ಕೊಂಡ್ರೆ, ಕೆಳಭಾಗದಲ್ಲಿ ಬೇಕಿಲ್ಲ ಬೇಕಿಲ್ಲ, ಮಧ್ಯಭಾಗದಲ್ಲೋ ಮೇಲ್ಭಾಗದಲ್ಲೋ ಹಾಕಿದ್ರೆ ನಾವು ಮಾಡೋ ಕೆಲಸದಲ್ಲಿ ಉತ್ಸಾಹ, ಅದಕ್ಕೊಂದು ಶಕ್ತಿ ಹೆಚ್ಚು ನೀಡೋದಕ್ಕಾಗುತ್ತೆ. ನೋಡಿ, ಇನ್ನು ಈ ಟೀ ಬಾರ್ನ ಸ್ಟೆಮ್ಗಿಂತ ಮೇಲೆ ಹಾಕೊಂಡ್ಬಿಟ್ರೆ ಏನಾಗುತ್ತೆ? ಈ ಥರ ಇರುತ್ತೆ. ಇದು ತಪ್ಪು, ಯಾಕಂದರೆ ದೇ ವಿಲ್ ಬಿ ಇನ್ ದರ್ ಓನ್ ಇಮ್ಯಾಜಿನೇಷನ್, ಕನಸಿನ ಲೋಕದಲ್ಲಿ ಇದ್ಬಿಡ್ತಾರಷ್ಟೇ, ರಿಯಾಲಿಟಿ ಅವ್ರಿಗೆ ಮುಖ್ಯ ಅಲ್ಲ. ಓ, ನಾನು ಹಿಂಗೆ ಮಾಡಿಬಿಟ್ರೆ ಹಂಗಾಗ್ಬಿಡ್ತಿದ್ದೆ, ನಾನು ಹಂಗಾಗ್ರೆ ಇಷ್ಟ ಆಗ್ಬಿಡ್ತಿತ್ತು, ಕೋಟಿ ಅದು ಇಷ್ಟ ಆಗ್ಬಿಡ್ತಿದ್ದೆ, ಈ ಥರ ಬರೀ ಕನಸು ಕಾಣೋದು. ಮಾಡೋ ಶಕ್ತಿ 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 ಹಾಕಿ ಕೆಲಸ ಮಾಡಲ್ಲ, ಮನಸ್ಸಿಟ್ಟು ಕೆಲಸ ಮಾಡಲ್ಲ, ಏನೂ ಮಾಡೋದಿಲ್ಲ, ಕನಸು ಮಾತ್ರ ದೊಡ್ಡ ದೊಡ್ಡ ಕಾಣುವಂಥದ್ದು, ಈ ಥರ ಇರುತ್ತೆ. ಆಮೇಲೆ ಪೂರ್ವಾಗ್ರಹ ಇರುತ್ತೆ, ತುಂಬ ಪ್ರಿಜುಡಿಸ್, ತುಂಬ ಪ್ರಿಜುಡಿಸ್ ಇರುತ್ತೆ, ಪೂರ್ವಾಗ್ರಹ, ಏನು ಕುಸಕ ಇಲ್ಲ ಅವರು. ರಿಯಲಿಸ್ಟಿಕ್ ಗೋಲ್ಸ್ ಇರೋಲ್ಲ. ನಾನು ಮಾಡ್ತಿರೋದು ತಿಂಗಳಿಗೆ 5,000 ರೂಪಾಯಿ ವ್ಯವಹಾರ ಮಾಡ್ತಿರ್ತೀನಿ, ಯೋಚನೆ ಮಾಡೋದು 500 ಕೋಟಿ ವ್ಯವಹಾರ ಮಾಡ್ದಂಗೆ ಆಗಲ್ಲ ಅಂತ ಹೇಳಲ್ಲ, ಆಗಲ್ಲ ಅಂತ ಹೇಳಲ್ಲ. ಬಟ್ ಈ ಒಂದೇನು, ಇಟ್ಸ್ ನಾಟ್ ದಟ್ ವೆರಿ ರಿಯಲಿಸ್ಟಿಕ್. ಕೋಟಿ ಜನದಲ್ಲಿ ಎಷ್ಟು ಜನಕ್ಕೆ ಆ ಥರ ಆಗೋಕ್ಕಾಗಿದೆ ಅಲ್ವೇ? ಹಾಗಾಗಿ ರಿಯಲಿಸ್ಟಿಕ್ ನೇಚರ್ ಅವರಲ್ಲಿ ಇರೋಲ್ಲ, ಬರೀ ಫ್ಯಾಂಟಸಿ ಮತ್ತು ಕಲ್ಪನೆ. ಮನೆ ಓ, ನಾನು ಹಂಗೆ ಮಾಡಿಬಿಡ್ತೀನಿ ಅದು ಹಂಗಾಗ್ಬಿಡುತ್ತೆ, ಹಿಂಗೆ ಮಾಡಿಬಿಡ್ತೀನಿ ಹಿಂಗಾಗ್ಬಿಡುತ್ತೆ, ಈ ಥರ ಅಷ್ಟೇ. ಹೆಣ್ಣುಮಕ್ಕಳಲ್ಲಿ ಈ ಥರ ಬರೆದ್ರೆ ಇವರು ಹಣವಂತ ಗಂಡನನ್ನು ಹುಡುಕುವಂತಹ ಸಾಧ್ಯತೆಗಳು ಹೆಚ್ಚಿರುತ್ತೆ. ಈ ಥರ ಬಂದಾಗ ಗಂಡಸ್ಗೆ ಫಿಸಿಕಲ್ ಅಡ್ವೆಂಚರ್, ಏ ನಾನು ಬೆಟ್ಟ ಹಾಕಬೇಕು, ನಾನು ಕಾಡಲ್ಲಿ ಹೋಗಬೇಕು, ನಾನು ರೇಸ್ ಮಾಡಬೇಕು, ನಾನು ಬಾಕ್ಸಿಂಗ್ ಹೋಗಬೇಕು, ಈ ಥರ ಫಿಸಿಕಲ್ ಅಡ್ವೆಂಚರ್ ಬಗ್ಗೆ ಅವ್ರಿಗೆ ಕಾಳಜಿ ಹೆಚ್ಚಿರುತ್ತೆ. ಓಕೆ, ಈ ತರಹ ಟೀ ಬಾರ್ ಕೆಳಗಡೆ ಇದ್ರೆ, ಮಧ್ಯ ಇದ್ರೆ, ಮೇಲ್ಭಾಗದಲ್ಲಿ ಇದ್ರೆ, ಆಕಾಶ ಕೊಟ್ಟೋಗಿದ್ರೆ, ಇನ್ನು ಮಿಕ್ಕಿದ್ದೆಲ್ಲ ಮುಂದಿನ ಎಪಿಸೋಡ್ಸ್ ಅಲ್ಲಿ ಮಾತಾಡೋಣ. ಒಂದು ಟೀಗೆ ಎಷ್ಟು ಕತೆ ರೀ, ಅಯ್ಯೋ, ಎರಡು ಟೀನೇ ಕುಡಿದ್ಬಿಡ್ಬೋದಾಗಿತ್ತು. ನಮ್ಮ ಗುರುಜಿಯವರ ದೂರವಾಣಿ ಸಂಖ್ಯೆ 9886756292562 ಈ ಸಂಖ್ಯೆಗೆ ಫೋನ್ ಮಾಡಿ. ಥ್ಯಾಂಕ್ ಯು ಗುರುಜಿ. ಅದ್ಭುತವಾಗಿರುವಂತಹ ಒಂದು ಅಡುಗೆ ಮಾಡೋಕ್ಕೋಸ್ಕರ ರೆಡಿಯಾಗಿ ನಿಂತಿದ್ದಾರೆ ಮಿಸ್ಟರ್ ಪ್ರಕಾಶ್ ರಾವ್, ಬನ್ರಿ. ಏನು ಮಾಡ್ತಾರೆ ಪ್ರಕಾಶ್ ರಾವ್ ಮನೆ ಸರ್? ಇವತ್ತು ಹಾಂಗ್ಕಾಂಗ್ ಚಿಕನ್. ನೀವು ತಮಿಳ್ನಾಡು ಆಂಧ್ರ ಬಿಟ್ಟು ಹಾಂಗ್ಕಾಂಗ್ ಹೊಟ್ಟೋಗ್ಬಿಟ್ರ ಸರ್? ಅದು ಒಂದು ಹೊಸ ಸ್ಟೈಲ್. ಹಾಂಗ್ಕಾಂಗ್ ಚಿಕನ್ ಮಾಡಕ್ಕೆ ಏನೇನು ತಂದಿದ್ದೀರಿ? ಹಾಂಗ್ಕಾಂಗ್ ಚಿಕನ್ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಮೊಟ್ಟೆ, ಮೈದಾ ಹಿಟ್ಟು, ಕಾರ್ನ್ಫ್ಲೋರ್, ಬೆಳ್ಳುಳ್ಳಿ, ಶುಂಠಿ, ಟೊಮ್ಯಾಟೊ, ಹಸಿಮೆಣಸಿನಕಾಯಿ, ಬಿಳಿ ಕಾಳು ಮೆಣಸಿನ ಪುಡಿ, ಗುಂಟೂರು ಮೆಣಸಿನಕಾಯಿ, ವಿನೆಗರ್, ಸೋಯಾ ಸಾಸ್, ಗ್ರೀನ್ ಚಿಲ್ಲಿ ಸಾಸ್, ರೆಡ್ ಚಿಲ್ಲಿ ಸಾಸ್, ಉಪ್ಪು, ಎಣ್ಣೆ. ಸಿಂಗಾಪುರ್ಗೆ ಹೋಗಿದ್ದೀರಾ? ಇನ್ನ ಹೋಗಿಲ್ಲ. ಸಿಂಗಾಪುರ್ ಹೋಗಿಲ್ಲ, ನಾವು ಅಡಿಗೆ ಮಾಡಿ ನೋಡಿ ಟೇಸ್ಟ್ ಮಾಡಿದ್ದೀನಿ, ಅದೇ ಥರ ಮಾಡಬೇಕಂತ ಮಾಡ್ತೀನಿ. ಅನ್ಕೊಂಬಿಟ್ಟಿದ್ದೀರಾ? ಓಕೆ, ಬರ್ಕೊಳ್ಳಿ. ಇದು ಸಿಂಗಾಪುರ್ದೇನೆ ಟೇಸ್ಟು, ಬೇರೆ ಲೋಕಲ್ ಗೀಕಲಲ್ಲಿ ಆಗಿರಲ್ಲ. ನೋಡ್ಕೊಳ್ಳಿ, 5-star ಹೋಟ್ಲು ಪ್ರಕಾಶ್ ಅವರು ಮಾಡ್ತಾ ಇದಾರೆ ಅಂದರೆ ಅದು ಮಜಾನೇ ಬೇರೆ. ಶುರು ಮಾಡೋಣ. ಹೇಳ್ಕೊಳ್ಳಿ ಫಸ್ಟು. ಬರ್ಕೊಳ್ಳಿ. ಸಿಂಗಾಪುರ್ ಅಲ್ಲ, ಹಾಂಗಾಂಗಪ್ಪ, ಸ್ವಲ್ಪ ಮುಂದೆ ಕೊಟ್ಟೋಗಿದ್ದೀವಿ. ಓ, ಹಾಕಿ ಸರ್. ಸರ್, ಬೋನ್ಲೆಸ್ ಚಿಕನ್ ಹಾಕಿ. ಹಾಂಗ್ಕಾಂಗ್ ಚಿಕನ್, ದೇವರೊಳಗೆ ನಿಜ ಹೇಳ್ತಾ ಇದ್ದೀನಿ, ಹಾಂಗ್ಕಾಂಗ್ ಹೋದರೆ ಅಲ್ಲಿ ಮಾಡೋ ಚಿಕನ್ನು ಬಾಯ್ಗಿಡೋಕ್ಕೂ ಆಗಲ್ಲ, ನೀವು ತಿನ್ನೋಕ್ಕೂ ಆಗಲ್ಲ. ಆದರೆ ಪ್ರಕಾಶ್ ರಾವ್ ಮಾಡೋದು ಖಂಡಿತವಾಗ್ಲೂ ತಿನ್ಬೋದು. ಓಕೆ ಪ್ರಕಾಶ್ ರಾವ್, ಮಾತಾಡ್ತೀನಿ ಹಾಕಿ. ಓಹೋ, ಬೋನ್ಲೆಸ್ ಚಿಕನ್ ತೊಗೊಂಡಿದ್ದಾರೆ, ಅದಕ್ಕೆ ಮೊಟ್ಟೆ ಹೊಡೆದು ಹಾಕಿದ್ದಾರೆ, ಮೊಟ್ಟೆ ಹಾಕಿ ತಿರುಗಿಸ್ತಾ ಇದ್ದಾರೆ. ಎಸ್, ನೆಕ್ಸ್ಟ್ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕಿ ನನಗೆ. ವೈಟ್ ಪೆಪ್ಪರ್ ಪೌಡರ್? ವೈಟ್ ಪೆಪ್ಪರ್ ಪೌಡರ್. ಲೋಕಲ್ ಆದರೆ ಬ್ಲ್ಯಾಕ್ ಪೆಪ್ಪರ್ ಪೌಡ್ರು, ಹಾಂಗ್ಕಾಂಗು ಸಿಂಗಾಪುರ್ ಆದರೆ ವೈಟ್ ಪೆಪ್ಪರ್ ಪೌಡ್ರು. ಓಕೆ ಸರ್, ಮೈದಾ ಹಿಟ್ಟು ಹಾಕ್ತೀನಿ ನನಗೆ. ಓಕೆ, ಏನೇನು ಕರ್ಕೋಬೇಕಿದೆ ಎಲ್ಲೆಲ್ಲಿ ಕರೆಯೋದು? ಓಹೋ, ಹಾಂಗ್ಕಾಂಗ್ ಚಿಕನ್. ಸರ್, ನೀರು ಹಾಕ್ತೀನಿ ನನಗೆ. ನೀರು ಬೇರೆ ಹಾಕ್ತೀರಾ? ಸ್ವಲ್ಪ ಮಿಕ್ಸ್ ಮಾಡಬೇಕಲ್ಲ. ಮಾಡಿ ಮಾಡಿ, ಎಣ್ಣೆಲಿ ಕರಿಬೇಕಾಯ್ತೀನಾ? ಹೌದು. ಮತ್ತೆ ಎಣ್ಣೆ ಇಟ್ಕೋಬೇಕಲ್ವಾ? ನಮ್ಮ ಇವತ್ತಿನ ಕಾರ್ಯಕ್ರಮದ ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರ್ಯಾನ್ ಆಯಿಲ್, ಮೈದಾ, ಮೊಟ್ಟೆ, ಚಿಕನು, ಉಪ್ಪ, ವೈಟ್ ಪೆಪ್ಪರ್ ಪೌಡರ್, ನೋ ಬ್ಲ್ಯಾಕ್ ಪೆಪ್ಪರ್ ಪೌಡರ್. ಇದು ಹಾಂಗ್ಕಾಂಗ್ ಚಿಕನ್. ಎಸ್, ಉಪ್ಪು ಹಾಕ್ತೀನಿ ಅದರಲ್ಲಿ. ಹಾಕಿ ಸರ್, ಸ್ವಲ್ಪ ಉಪ್ಪು ಹಾಕೊಳ್ಳಿ. ಎಷ್ಟು ನಿಮಿಷ ನೆನೆಸಿಡ್ಬೇಕಾಗುತ್ತೆ ಪ್ರಕಾಶ್? ಇದನ್ನ ಯಾವುದೇ ಚಿಕನ್ ಒಂದು ಅರ್ಧ ಗಂಟೆ ಇರಬೇಕು. ಸಾವ ಚೆನ್ನಾಗಿ ಅವಲೇ ಮಜಾ ಆಗಿರ್ತಲ್ಲ, ಅದು ಏನಂದ್ರೆ ಮ್ಯಾರಿನೇಟ್ ಆಗಬೇಕು, ಸ್ವಲ್ಪ ಮೆತ್ಕಾಗಬೇಕು, ಮೆತ್ಕಾದ್ಮೇಲೆ ಎಣ್ಣೆಲಿ ಬಿಡಬೇಕು, ತಿನ್ಬೇಕಂದ್ರೆ ಕ್ರಿಸ್ಪಿ ಆಗಿರುತ್ತೆ, ತಿಂದ ತಕ್ಷಣ ರಬ್ಬರ್ ರಬ್ಬರ್ ಥರ ಇರಬಾರ್ದು. ಆಮೇಲೆ ಚಿಕನ್ ತೊಗೋಬೇಕಂದ್ರೆ 1 ಕೆಜಿ 1 ಕೆಜಿ 100 ಗ್ರಾಮ್ ಒಳಗೆ ಚಿಕನ್ ಇದ್ರೆ ಚಿಕನ್ನು ರುಚಿಯಾಗಿರುತ್ತೆ. ಮೊಟ್ಟೆ ಹಾಕಿದ್ದೀವಿ, ವೈಟ್ ಪೇಪರ್ ಹಾಕಿದ್ದೀವಿ, ಉಪ್ಪನ್ನು ಹಾಕಿದ್ದೀವಿ, ಮೈದಾವನ್ನು ಹಾಕಿದ್ದೀವಿ. ಮೈದು ಬದಲು ಕಾರ್ನ್ಫ್ಲೋರ್ ಹಾಕೋಬೋದಲ್ವಾ? ಗಟ್ಟಿ ಆಗ್ಬಿಡುತ್ತೆ ಕಾರ್ನ್ಫ್ಲೋರ್ ಹಾಕಿದ್ರೆ. ಕಾರ್ನ್ಫ್ಲೋರ್ ಲಾಸ್ಟಲ್ಲಿ ಹಾಕ್ಬೇಕು ಸರ್, ಸ್ವಲ್ಪ ಲಾಸ್ಟಲ್ಲಿ ಹಾಕಿ ಸರ್. ಚಿಲ್ಲಿ ಚಿಕನ್ ಹಾಕ್ತೀವಲ್ಲ ಆ ಥರ? ಓಕೆ ಓಕೆ ಓಕೆ, ಅವಾಗ ಮೆತ್ಕಾಗುತ್ತೆ. ತಿರ್ಗಾ ಮೆತ್ಕಾಗುತ್ತೆ.
ಇದಾದ್ಮೇಲೆ ತಿರ್ಗಾ ನಾವು ಫ್ರೈ ಮಾಡ್ತೀವಿ ಆಮೇಲೆ. ಹೌದು ಸರ್, ಫ್ರೈ ಮಾಡ್ತೇವೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಳಸ್ತಾ ಇದೀವಿ ಹಿಮಾಮಿ ಇಂಡಿಯನ್ ಟೇಸ್ಟಿ ರೈಸ್ ಬ್ರ್ಯಾನ್ ಆಯಿಲ್. ಈ ಕಡೆ ಚಿಕನ್ನು ಚೆನ್ನಾಗಿ ಬೇಯಬೇಕು ಎಣ್ಣೆನಲ್ಲಿ, ಯಾಕಂದ್ರೆ ಇಲ್ಲೇ ಬೇಯದಿದು. ನಾವು ಆಮೇಲೆ ಹಾಕಿದ್ರೆ ಬೇಯದಿರ ಏನಿಲ್ಲ, ಉಪ್ಪು ಖಾರ ಹಿಡಿಸ್ಬಿಟ್ಟು ತಿಂತಾರದು ಅಷ್ಟೇ. ಹಾಂಗ್ಕಾಂಗ್ ಚಿಕನ್ ಸರ್. ಬೆಳ್ಳುಳ್ಳಿ ಹಾಕ್ತೀನಿ, ಹಾಕಿ ಬೆಳ್ಳುಳ್ಳಿ. ಶುಂಠಿ ಹಾಕ್ತೀನಿ. ಎಸ್, ಡ್ರೈ ಚಿಲ್ಲಿ ಹಾಕ್ತೀನಿ. ಹಾಗೆ ಹಾಕಿ ಚಿಲ್ಲಿ, ಗುಂಟೂರು ಚಿಲ್ಲಿ, ಚಿಲ್ಲಿ ನೋ ಬ್ಯಾಡಗಿ ಚಿಲ್ಲಿ, ಸ್ವಲ್ಪ ಖಾರ ಬೇಕು. ಈ ಕಡೆ ಎಣ್ಣೆಯಲ್ಲಿ ಚೆನ್ನಾಗಿ ನಾವು ಚಿಕನ್ ಅನ್ನ ಬೇಯಿಸ್ಕೊಳ್ತಾ ಇದೀವಿ. ಚಿಕನ್ ಹಾಕೋಣ ಸರ್. ನೆಕ್ಸ್ಟ್ ಸರ್ ವಿನಿಗರ್ ಹಾಕ್ತೀನಿ. ಹಾಕಿ ಸರ್ ವಿನಿಗರ್ ಸ್ವಲ್ಪ. ಸೋಯಾ ಸಾಸ್ ಸ್ವಲ್ಪ. ಸೋಯಾ ಸಾಸ್ ಸ್ವಲ್ಪ ಸರ್. ಬಾರ್ಬಿಕ್ಯೂ ಸಾಸ್, ಬೇಬಿಕ್ಯೂ ಸಾಸ್ ಅಂತ. ಬಾರ್ಬಿಕ್ಯೂ ಸಾಸಾ? ಏನು ಹಾಕಿರ್ತಾರೆ ಅದಕ್ಕೆ? ಈ ಸಾಸ್ ಸಿಕ್ಕಿದ್ರೆ ರೆಡಿ ಸಿಗುತ್ತೆ. ರೆಡಿ ಸಿಗುತ್ತಾ? ಹಾಕ್ಕೊಳ್ಳಿ. ಗ್ರೀನ್ ಚಿಲ್ಲಿ? ಎಸ್ ಸರ್. ಗ್ರೀನ್ ಚಿಲ್ಲಿ, ಸೋಯಾ ಸಾಸು, ವಿನಿಗರು, ಬಾರ್ಬಿಕ್ಯೂ ಸಾಸು ಸರ್. ರೆಡ್ ಚಿಲ್ಲಿ? ರೆಡ್ ಚಿಲ್ಲಿ. ಓಕೆ. ಟೊಮೆಟೊ ಸಾಸ್? ಟೊಮೆಟೊ ಸಾಸ್ ಹಾಕಿ. ಓಕೆ ನೆಕ್ಸ್ಟು ಸರ್. ಒಂದು ಕಪ್ ಇದು ಕಾಣ್ತಾವ್ರೆ ಹಾಕಿ. ನೀರಲ್ಲಿ ಹಾಕೋಣ. ಸೇಮು ಹಾಂಗ್ಕಾಂಗ್ ಚಿಕನ್ ಥರನೇ ಕಾಣ್ತಾ ಇದೆ, ಯಾಕಂದರೆ ಇದು ಓನ್ಲಿ ಸಾಸ್ ಬೇಸ್, ಈಗ ಬೇರೆ ಏನೂ ಇಲ್ಲ. ಸರ್ ಇವಾಗ ಇಂಡಿಯನ್ ಬೇಸ್ ಮಾಡ್ತಾ ಇದ್ದಾರೆ ನೋಡಿ. ಸ್ವಲ್ಪ ಗ್ರೀನ್ ಚಿಲ್ಲಿ ಹಾಕ್ಬೇಕು ಲಾಸ್ಟ್. ಗ್ರೀನ್ ಚಿಲ್ಲಿ ಓಕೆ. ಇದು ಕಾರ್ನ್ಫ್ಲವರ್ ಇದೆ. ಕಾರ್ನ್ಫ್ಲವರ್ನ ನೀರಲ್ಲಿ ಹಾಕಿ ಕಲಸಿ ಹಾಕ್ತಾರೋಂಥದ್ದು. ಸ್ವಲ್ಪ ಉಪ್ಪು ಹಾಕ್ತೀನಿ ಮೇಲೆ. ಹಾಕಿ ಸ್ವಲ್ಪ ಉಪ್ಪು. ಓಕೆ. ವೈಟ್ ಪೇಪರ್ ನೋಡಕ್ಕೆ ಮಾತ್ರ ಅದ್ಭುತವಾಗಿ ಹಾಂಗ್ಕಾಂಗ್ ಚಿಕನ್ ಥರನೇ ಕಾಣ್ತಾ ಇದೆ. ವೈಟ್ ಪೇಪರ್ ಬೋದು ಹಾಕಿ ಸರ್. ರೆಡಿನಾ? ರೆಡಿ ಸರ್. ರೆಡಿ ಆಗೋಯ್ತಾ? ರೆಡಿ ಆಗೋಯ್ತು. ರೆಡಿ ಟು ಈಟಾ? ಅಷ್ಟೇ. ಹಾಂಗ್ಕಾಂಗ್ ಚಿಕನ್ ತಾನೇ ಇದು? ಹೌದು. ಹಾಂಗ್ಕಾಂಗ್ ಚಿಕನ್ ತಾನೇ? ಹೌದು ಸರ್. ಡೌಟ್ ಇಲ್ಲ. ಓಕೆ. ಹಾಂಗ್ಕಾಂಗ್ ಚಿಕನ್. ತಗೊಳ್ಳಿ ಸರ್ ಹಾಂಗ್ಕಾಂಗ್ ಚಿಕನ್. ಹಾಂಗ್ಕಾಂಗ್ ಚಿಕನ್ ತುಂಬ ಸಿಕ್ಕಾಪಡೆ ಅದ್ಭುತವಾಗಿ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಇದನ್ನು ಯಾವ ರೀತಿ ಮಾಡಿದ್ರು ನಮ್ಮ ಇವತ್ತಿನ ಒಗ್ಗಂಡವಿ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತೋರಿಸ್ತಾರೆ. ನೋಡ್ಕೊಳ್ಳಿ ಹಾಂಗ್ಕಾಂಗ್ ಚಿಕನ್ ಮಾಡ್ಕೊಳ್ಳಿ. ಹಾಂಗ್ಕಾಂಗ್ ಚಿಕನ್ ಮಾಡುವ ವಿಧಾನ: ಒಂದು ಬೌಲ್ಗೆ ಚಿಕನ್, ಮೊಟ್ಟೆ, ಬಿಳಿ ಕಾಳು ಮೆಣಸಿನ ಪುಡಿ, ಮೈದಾ ಹಿಟ್ಟು, ನೀರು, ಉಪ್ಪು ಹಾಕಿ ಕಲಸಿ ಅರ್ಧ ಗಂಟೆ ನೆನೆಯಲು ಬಿಡಿ. ನಂತರ ಕಾದ ಎಣ್ಣೆಯಲ್ಲಿ ಕರಿದುಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ, ಬೆಳ್ಳುಳ್ಳಿ, ಶುಂಠಿ, ಗುಂಟೂರು ಮೆಣಸಿನಕಾಯಿ, ಕರಿದ ಚಿಕನ್ ಹಾಕಿ ಹುರಿದು ವಿನೆಗರ್, ಸೋಯಾ ಸಾಸ್, ಬಾರ್ಬಿಕ್ಯೂ ಸಾಸ್, ಗ್ರೀನ್ ಚಿಲ್ಲಿ ಸಾಸ್, ರೆಡ್ ಚಿಲ್ಲಿ ಸಾಸ್, ಟೊಮ್ಯಾಟೊ, ಹಸಿಮೆಣಸಿನಕಾಯಿ, ನೀರಲ್ಲಿ ಕಲಸಿದ ಕಾರ್ನ್ಫ್ಲೋರ್ ಮಿಶ್ರಣ, ಉಪ್ಪು, ಬಿಳಿ ಕಾಳು ಮೆಣಸಿನ ಪುಡಿ ಹಾಕಿ ಫ್ರೈ ಮಾಡಿದರೆ ಹಾಂಗ್ಕಾಂಗ್ ಚಿಕನ್ ರೆಡಿ ಟು ಈಟ್. ಒಳ್ಳೆ ಒಂದು ಹಾಂಗ್ಕಾಂಗ್ ಚಿಕನ್ ಮಾಡಿದರೆ ಪ್ರಕಾಶ್ ರಾವ್ ಅವರು. ಪ್ರಕಾಶ್ ರಾವ್ ಸರ್, ಇದಕ್ಕೇನು ಬೇಡವಾ? ಈರುಳ್ಳಿ ಪರುಳ್ಳಿ ಎಲ್ಲ ಏನು ಬೇಡವಾ? ಏನು ಬೇಡ ಸರ್, ಅವೆಲ್ಲ ಎಲ್ಲ ಹಂಗೆ ತಿನ್ಬೋದಾ? ಹಂಗೆ ತಿನ್ಬೋದು. ಏನು ಕಬಾಬ ಈರುಳ್ಳಿ ಎಲ್ಲ ಹಾಕೊಂಡು ತಿನ್ನ? ಈರುಳ್ಳಿ ಆಗಲ್ಲ ಅವರು, ಹಿಂಗೆ ಮಾಡೋದು. ಹಾಂಗ್ಕಾಂಗ್ ಥರನೇ ಯಾವ ಥರ ಇದೆ? ಶುಂಠಿ ಬೆಳ್ಳುಳ್ಳಿ ಅಷ್ಟೇ, ಈರುಳ್ಳಿ ಹಾಕಲ್ಲ ಅದು. ಹ್ಞೂ, ಸಾಸ್ಗಳು ಅಷ್ಟೇ ಅವ್ರದ್ದು. ಟೊಮೆಟೊ ಕಟ್ ಮಾಡಿ ಹಾಕಲ್ಲ, ಓನ್ಲಿ ಸಾಸ್ ಬೇಸು ಅಷ್ಟೇ. ಅದು ಸ್ವಲ್ಪ ಇಲ್ಲಿ ಸ್ವಲ್ಪ ಖಾರ ಎಲ್ಲ ಇದೆ. ನೀವು ಹಾಂಗ್ಕಾಂಗಲ್ಲಿ ಹೋಗಿ ಚಿಕನ್ ಏನಾದ್ರು ತಿಂದರೆ ತಿನ್ನೋಕೆ ಆಗಲ್ಲ. ಚೆನ್ನಾಗಿ ಅದ್ಭುತ. ರುಬ್ಬಬೇಕು ಅಂತಿಲ್ಲ,
ಮಸಾಲ ಜಾಸ್ತಿ ಬೇಕು ಅಂತಿಲ್ಲ. ಸಾಸ್ ಬೇಸಲ್ಲಿ ಮಾಡಿರ್ತಕ್ಕಂಥ ಚಿಕನ್ ಇದು ತುಂಬ ಚೆನ್ನಾಗಿದೆ. ಈ ಥರ ಒಳ್ಳೆ ಚಿಕನ್ ಬೇಕು ಮಾಡ್ಕೋಬೇಕು ಅಂದರೆ ಪ್ರಕಾಶ್ ಅವ್ರು ಕಾಂಟ್ಯಾಕ್ಟ್ ಮಾಡಿ. ಪ್ರಕಾಶ್ ಅವ್ರು ನಮ್ಮ ಹೇಳಿ 9999454507 4680 ಫೋನ್ ಮಾಡಿದ್ರೆ ಪ್ರಕಾಶ್ ಅವ್ರು ಸಿಗ್ತಾರೆ. ಈ ಥರ ಐಟಮ್ಸ್ ಎಲ್ಲ ಮಾಡ್ಕೊಡ್ತಾರೆ. ಪ್ರಕಾಶ್ ಅವ್ರು ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮುರಳಿ ಆಮೇಲೆ ತಿನ್ನಿ, ಫಸ್ಟು ಕಾರ್ಯಕ್ರಮ ಮುಗಿಸಿ ಅಂತ ಇದ್ದೀರಾ. ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮ ಮುಗಿಸ್ಬೇಕು. ಅದ್ಭುತವಾದ ಚಿಕನ್ ಮಾಡಿಕೊಟ್ಟಿದ್ದಾರೆ, ತುಂಬ ರುಚಿಯಾಗಿ ಮಾಡಿದ್ದಾರೆ. ಸಾಸ್ ಬೇಸಿನ ಚಿಕನ್ನು ಒಂದು ಬಾಯ್ಲಿಟ್ಟರೂ ನಿಮ್ಗೆ ಗೊತ್ತಾಗುತ್ತೆ ಓಹೋ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತೇಳಿ. ಫುಲ್ಲು ಸಾಸ್ ಬೇಸು, ಖುಷಿ ಪಡ್ತಾರೆ ಮಕ್ಕಳು, ಮನೇಲಿ ಮಾಡಿಕೊಡಿ. ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಸುಚಿತ್ರ ಅವರು ಈವೆಂಟನ್ನು ಶುರು ಮಾಡಿದ್ದಾರೆ. ಸುಚಿತ್ರ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ 9731909496 ಈ ನಂಬರ್ಗೆ ಫೋನ್ ಮಾಡಿ ಅಂತ ತಿಳಿಸಿ. ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಜೊತೆಗೆ ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ವೆರಿ ಸಿಂಪಲ್, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ನಿಮ್ಮನ್ನು ಕರೆಸ್ಕೊಳ್ತೀವಿ. ನಿಮ್ಮ ಕೈರುಚಿಗೋಸ್ಕರ ನಾನು ಕಾಯ್ತಾ ಇದ್ದೀನಿ ತಿಳಿಸಿ. ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ.